ಸಂವಾದಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಸ್ನೇಹಿತರೆ, ರಾಜ್ಯದ ಸರ್ಕಾರಿ ನೌಕರರು 7ನೇ ಆಯೋಗ ವೇತನ ವರದಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸುತ್ತಾರೆ. ಸೋ ಮುಷ್ಕರ ನಡೀತಾ ಇರುವಾಗಲೇ ರಾಜ್ಯ ಸರ್ಕಾರದಿಂದ ಎರಡು ಆದೇಶಗಳು ಬರುತ್ತೆ. ನಂಬರ್ 1, ಸರ್ಕಾರಿ ನೌಕರರು ಏನು ಹೇಳಿದ್ರು, ವೇತನವನ್ನ 40% ಹೆಚ್ಚಳ ಮಾಡಬೇಕು ಅಂತ. ಅದರಲ್ಲಿ 17% ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ. ಸೋ ಇನ್ನೊಂದು, ಎನ್ಪಿಎಸ್ ಅನ್ನ ರದ್ದುಗೊಳಿಸಿ ಓಪಿಎಸ್ ಅನ್ನ ಜಾರಿಗೆ ತರಬೇಕು. ಸೋ ಈ ಕುರಿತಾಗಿ ಎನ್ಪಿಎಸ್ ರದ್ದು ವಿಚಾರಣೆಗೆ ಸಂಬಂಧಪಟ್ಟಂತೆ ಎನ್ಪಿಎಸ್ ಬಗ್ಗೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ತಿಳಿದುಕೊಂಡು ನಾವು ನಿಮಗೆ ಹೇಳ್ತೀವಿ ಅಂತ 2 ತಿಂಗಳ ಅವಕಾಶ ಕೇಳಿದೆ. ಸೋ ಎಲ್ಲ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರದ ಈ ಆದೇಶ ಒಪ್ಪಿಗೆ ಆಗಿದೆಯಾ, ಎಲ್ಲರೂ ಕೂಡ ಇದನ್ನ ಒಪ್ಪಿದ್ದಾರಾ? ಸೋ ಅಧ್ಯಕ್ಷ ಅಂದ್ರೆ ಷಡಕ್ಷರರು ಹೇಳ್ತಾರೆ, ನಾವು ಮುಷ್ಕರವನ್ನ ವಾಪಸ್ ತೆಗೆದುಕೊಂಡಿದ್ದೀವಿ, ನಮಗೆ ಸಮಾಧಾನ ಸಿಕ್ಕಿದೆ ಅಂತ. ಅವರಿಗೆ ಸಿಕ್ಕಿರುವಂತಹ ಸಮಾಧಾನ ಎಲ್ಲಾ ಸರ್ಕಾರಿ ನೌಕರರಿಗೂ ಕೂಡ ಸಿಕ್ಕಿದೆಯಾ ಇಲ್ವಾ ಅನ್ನೋ ಕುರಿತಾಗಿ ಇವತ್ತು ನಾವು ನಿಮ್ ಜೊತೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದೇ ಇವತ್ತಿನ ವಿಶೇಷ, ಬೆದರಿದ ಸರ್ಕಾರ, ಮುಷ್ಕರ ವಾಪಸ್. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಮೀಟಿಂಗ್ ನ ನಂತರ. ಸೊ ಅವರು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ರು ಅನ್ನೋ ಕುರಿತಾಗಿ ಒಮ್ಮೆ ನೀವು ಕೂಡ ನೋಡಿ. ಅನ್ನುವಂತ ಚರ್ಚೆಗಳನ್ನು ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಮ್ಮತದಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಚರ್ಚೆಗಳನ್ನು ಮಾಡಿ ತಾತ್ಕಾಲಿಕ ಪರಿಹಾರ ಈ ಭತ್ಯೆಗಳನ್ನು ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರೆಲ್ಲ ಸೇರಿ 15 ಲಕ್ಷ ಕುಟುಂಬಕ್ಕೆ ಅನುಕೂಲವಾಗುವಂತ 17% ಫಿಟ್ಮೆಂಟ್ ಸೌಲಭ್ಯವನ್ನ 1/4/23 ಸರ್ಕಾರ ಘೋಷಣೆಯನ್ನು ಮಾಡಿ ಅಧಿಕೃತವಾಗಿ ಆದೇಶವನ್ನು ಮಾಡಿದೆ. ನಿನ್ನೆ ಚರ್ಚೆಗಳಲ್ಲಿ ಆಗಿರುವಂತದ್ದಿಷ್ಟೇ ನಾವು ಕೇಳಿರುವಂತದ್ದು 40% ಫಿಟ್ಮೆಂಟ್. ಆ ಫಿಟ್ಮೆಂಟ್ ರಿಪೋರ್ಟ್ ಗಳನ್ನ ನಾವು ವೇತನ ಆಗದ ಮುಂದೆ ಮಾಡ್ತೀವಿ. ಸರ್ಕಾರ ಕೂಡ ಅದ್ರ ಬಗ್ಗೆ ಹೇಳಿದೆ, ಫಿಟ್ಮೆಂಟ್ ಸೌಲಭ್ಯವನ್ನ ವೇತನ ಆಯೋಗದ ಮೂಲಕವಾಗಿ ನಾವು ಹೆಚ್ಚಿನ ಸೌಲಭ್ಯವನ್ನು ತೆಗೆದುಕೊಂಡು ಅದನ್ನು ಕೂಡ ನಾವು ಜಾರಿಗೊಳಿಸ್ತೇವೆ ಎನ್ನುವಂತ ಭರವಸೆಯನ್ನ ಸರ್ಕಾರ ನಮಗೆ ಕೂಡ ಕೊಟ್ಟಿದೆ. ಅದನ್ನು ಲಿಖಿತವಾಗಿ ಕೊಟ್ಟಿದೆ ಅಂತ ಕೇಳಬಹುದು. ಏಪ್ರಿಲ್ನಿಂದ 1/4/23 ಮುಂದಿನ ತಿಂಗಳಿಂದ ಖಂಡಿತ ಮೇಡಮ್, ನಾವೀಗ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಈ ತತ್ಕ್ಷಣದಿಂದ ಈ ಮುಷ್ಕರವನ್ನು ನಾವು ವಾಪಸ್ ತಗೊಳ್ತಾ ಇದ್ದೇವೆ. ಎಲ್ಲರೂ ಸರ್ಕಾರಿ ನೌಕರ ಕಚೇರಿಗೆ ಹಾಜರಾಗಬೇಕು. ಕೆಲವರು ದೂರ ದೂರದಲ್ಲಿ ಇರ್ತಾರೆ, ಅವ್ರು ಹಾಜರಾಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ದಿನವನ್ನು ನಾವು ಸರ್ಕಾರಕ್ಕೆ ವಿನಂತಿ ಮಾಡಿ ಬೆಸ್ಟ್ ಕೈಂಡ್ ಆಫ್ ಲೀವ್ ಅಂತ ಕೂಡ ನಾವು ಮಾಡಿಸ್ಕೊಡ್ತೇವೆ ಎನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ನಾಳೆಯಿಂದ ಆಸ್ ಯೂಶುವಲ್ ಕಚೇರಿಗಳು ನಡೀತವೆ. ರಾಜ್ಯ ಕೂಡ ಬಂದ್ ಆಗಿದೆ, ಹಾಗಾಗಿ ಒಂದಿಷ್ಟು ನಾಗರಿಕರ ಸೇವೆ, ಶ್ರೀಸಾಮಾನ್ಯನ ಸೇವೆ ಸಂದರ್ಭದಲ್ಲಿ ನಾವು ಕೂಡ ಒಂದಿಷ್ಟು, ಯಾಕಂದ್ರೆ ಸರ್ಕಾರ ಜೊತೆ ಯಾವತ್ತೂ ಕೂಡ ಸಂಘರ್ಷಗಳನ್ನು ಮಾಡಬೇಕಾಗ್ತದೆ ಹಕ್ಕು ಬೇಡಿಕೆಗಳಿಗೆ. ಒಂದಿಷ್ಟು ವಯಾ ಮೀಡಿಯಾ ಬಂದಾಗಲೂ ಕೂಡ ನಾವು ಕೂಡ ಹಿಂದೆ ಹೊಂದಾಣಿಕೆಗಳನ್ನು ಮಾಡ್ಕೊಂಡು ಮಾಡೋದು ಇದೆ. ಆದ್ರೆ ಈ ಬೇಡಿಕೆ ತೃಪ್ತಿ ತಂತ ನೀವು 40 ಕೇಳಿದ್ರಿ, 40 ಇದೆ ಡಿಮ್ಯಾಂಡ್, ಸರ್ಕಾರನು ಕೂಡ ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಅದು ವೇತನ ಆಯೋಗದ ಶಿಫಾರಸ್ನಲ್ಲಿ ಬರಬೇಕು. ಈಗ ಸರ್ಕಾರದ ಇತಿಮಿತಿನಲ್ಲಿ ಏನ್ ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ಸಾಧ್ಯ ಇದೆ ಅದನ್ನು ಕೊಟ್ಟಿದೆ, ಅದು ಆದೇಶ. ಬಹುಶಃ ಇತಿಹಾಸ, ನಾವು ನಿನ್ನೆ ಹೋರಾಟ ಕೊಟ್ಟಂತ ರಾತ್ರಿ ತೀರ್ಮಾನದಲ್ಲಿ ಸುಮಾರು 6 ಗಂಟೆ ಒಳಗೆ ನಮ್ಗೆ ಎರಡೂ ಆದೇಶಗಳನ್ನ ಸರ್ಕಾರ ಕೊಟ್ಟಿದ್ದಕ್ಕೂ ಕೂಡ ನಾನು ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ನೀವು ಹೇಳ್ಬೋದು ಸಂತೃಪ್ತಿ ತಂತ ಅಥವಾ ಇರ್ಬೋದು, ನಮ್ಗೆ ಆಸೆ ಇದೆ ರೀ ಇನ್ನೂ 20% ಕೊಡಬೇಕು ಅಂತ ಆಸೆ ಇದೆ. ಅಲ್ಲದನ್ನ ನಾವು ಬಿಡ್ತೀವೋ ಬಿಡಲ್ಲ, ನಮ್ಮ ಸಂಘಟನೆ ಇದೆ, ಹೋರಾಟ ಇದೆ, ಮತ್ತೆ 2-3 ತಿಂಗಳು ಬಿಟ್ಟು ಮತ್ತೆ ನಾವು ಅದನ್ನು ಚಾಲು ಮಾಡ್ತೀವಿ, ಪ್ರಶ್ನೆ ಇಲ್ಲ. ಅರೆ ಸರ್ಕಾರ ಕಮಿಟ್ಮೆಂಟ್ ಆಗಿದೆ, ಆ ಕಮಿಟ್ಮೆಂಟ್ ಪ್ರಕಾರ ಇದನ್ನು ಕೊಟ್ಟಿದ್ದಕ್ಕೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಇದ್ರ ಜೊತೆಯಲ್ಲಿ ಇದು ನಾನೊಬ್ಬನೇ ತೆಗೆದುಕೊಂಡ ತೀರ್ಮಾನ ಅಲ್ಲ, ನಾನು ಆಲ್ ಕೇಳ್ರ ಅಸೋಸಿಯೇಷನ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಂಥ ತೀರ್ಮಾನ, ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ತೆಗೆದುಕೊಂಡ ತೀರ್ಮಾನ. ಬಹುಶಃ IR ನಲ್ಲಿ ಒಂದಿಷ್ಟು 3%, ಒಂದಿಷ್ಟು ನಮಗೂ ಅವ್ರಿಗೆ ಕೂಡ ಒಂದಿಷ್ಟು ಡಿಫ್ರೆನ್ಸ್ ಆಗಿದೆ. ಹಾಗೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನು ಮೇನಲ್ಲಿ ಏನು ಕೊಡ್ತಾ ಇದ್ದೀವಿ ಅದನ್ನು ಸರಿದೂಗಿಸ್ಕೊಡ್ತೇನೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಎಸ್, ಸುದ್ದಿಗೋಷ್ಠಿ ಮುಖಾಂತರ ಇಷ್ಟು ಹೇಳಿಕೆಗಳನ್ನ ಇದೀಗ ಷಡಕ್ಷರಿ ಅವರು ಹೇಳಿದ್ದಾರೆ. ಸೊ ಈಗ ರಾಜ್ಯದ ಒಂದಷ್ಟು ಸರ್ಕಾರಿ ನೌಕರರಿಗೆ ಸರ್ಕಾರ ಹೊರಡಿಸಿರುವಂತಹ ಈ ಆದೇಶ ಓಕೆ ಆಗಿದೆ. ಇನ್ನೊಂದಷ್ಟು ಸರ್ಕಾರಿ ನೌಕರರು, ನಮಗೆ ಈ ಆದೇಶ ಸಮಾಧಾನ ತಂದಿಲ್ಲ, ನಾವಿನ್ನೂ ಹೋರಾಟವನ್ನ ಮಾಡಬೇಕಿತ್ತು, ಇನ್ನೂ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ 25% ಆದರೂ ವೇತನವನ್ನ ಹೆಚ್ಚಳ ಮಾಡ್ತಾ ಇದ್ರು, ಇದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಏನಾಗುತ್ತೆ? ಸೊ ಇದೆಲ್ಲದರ ಕುರಿತು ಮಾತನಾಡೋಣ. ಸೊ ನನ್ನ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಡಾಕ್ಟರ್ ಸದಾನಂದ್ ಅವರಿದ್ದಾರೆ, ಅವ್ರನ್ನ
कार्यक्रम के वेलकम मारोना। हाय सर, वेलकम टू द शो। यस सर, ऐन हेल्तिरा मोदलेदागी सरकारद ई आदेशदिंद निमगे तृप्ति तंदिदिया? खंडितवागी मैडम, इवत्तु सरकार राज्य सरकारी नौकर संघद मुश्कर के गौरव कोट्टु मुश्कर के करे कोट्ट करे मुश्कर आरंभवागोदिंत मुंचितवागी सरकारी नौकर संघद पदाधिकारी वृंद संघद पदाधिकारी करेदु स्वतः मुख्यमंत्री मत्तु सचिव संपुटद ईदार जन सचिव संपुट सचिव कूड़ा सेरी नम बेड़े आलसी चर्चेमी आर्थिक इतिमिति परशील नमेंगे वो तृप्तिकर सदेश बेगे को मतन को आतंते इवतु मान्य मुख्यमंत्री आ रीति नडक एरू आदेश कूड़ा समस्त सरकारी नौकर के तृप्तिया ते आ विचार यदे रीतियां याकंद्रे अंतिम आदेश अल ಇದು ನಮಗೆ ಮುಂದಿನ ಆದೇಶಕ್ಕೆ ಭರವಸೆಯನ್ನು ಮೂಡಿಸಿದೆ। ಮಧ್ಯಂತರ ಆದೇಶ ಭರವಸೆ ಇದೆ, ನಮ್ಮ ಬೇಡಿಕೆ ಏನಿದೆ ನಮ್ಮ ಸಂಪೂರ್ಣವಾಗಿರತಕ್ಕಂತ ಬೇಡಿಕೆ ಮುಂದೆ ಕೂಡ ಸಿಗುತ್ತೆ ಅಂತಕಂತ ಭರವಸೆಗೆ ಪ್ರತಿಕ್ರಿಯೆಯಾಗಿ ಇವತ್ತು ನಮಗೆ ಆದೇಶವನ್ನು ಕೊಟ್ಟಿದೆ। ಹಾಗಾಗಿ ಸಮಸ್ತ ಸರ್ಕಾರಿ ನೌಕರರು ಈ ಆದೇಶಕ್ಕೆ ತೃಪ್ತಿಯನ್ನು ಪಟ್ಟಿದ್ದಾರೆ, ಸಂತೋಷವನ್ನು ಪಟ್ಟಿದ್ದಾರೆ। ಎಸ್ ಸರ್, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಸರ್ಕಾರ ಸರ್ಕಾರಿ ನೌಕರರ ನೌಕರರ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನ ಮಾಡಿದೆ ಅಷ್ಟೇ ಅಂತ। ಯಾಕಂದ್ರೆ ನೀವು ಕೇಳಿದ್ದು ವೇತನದಲ್ಲಿ 40% ಹೆಚ್ಚಳ, ಹಾಗೆ ಎನ್ಪಿಎಸ್ ಅನ್ನು ರದ್ದುಗೊಳಿಸಬೇಕು, ಓಪಿಎಸ್ ಹಳೆದನ್ನ ಜಾರಿಗೊಳಿಸಬೇಕು ಅಂತ। ಸೋ ಇದರಲ್ಲಿ 40% ಹೆಚ್ಚಳನೂ ಆಗಿಲ್ಲ, ಓಪಿಎಸ್ ಜಾರಿಗೆನೂ ಬಂದಿಲ್ಲ, ಸೋ ಹೇಗೆ ಅಂತ। ಖಂಡಿತ ಅದು ಮೂಗಿಗೆ ತುಪ್ಪ ಸವರುವಂತ ಕೆಲಸ ಅಲ್ಲ, ಒಂದು ಭರವಸೆ ಕೊಡುವಂತ ಕೆಲಸ। ಈಗ ಊಟವನ್ನ ಹಸಿದವನಿಗೆ ಕೊಟ್ರೆ ಬೃಷ್ಟಾನ್ನ, ಹಸಿ ಹೊಟ್ಟೆ ತುಂಬಿದವರಿಗೆ ಕೊಟ್ರೆ ಅದು ಕೈ ಹೇಗೆ ಕಾಣಿಸುತ್ತೆ, ಹಾಗೆ ನಮಗೊಂದು ಭರವಸೆ ಇದೆ। ಇವತ್ತು ಸರ್ಕಾರಿ ನೌಕರ ಸಂಘದ ಬೇಡಿಕೆ ಮುಂದೊಂದು ದಿನದಾದರೂ ಕೂಡ ಸಂಪೂರ್ಣ ಈಡೇರುತ್ತೆ ಅಂತ ಭರವಸೆ ಇದೆ। ಇದು ಮುಖ್ಯ, ಯಾಕಂದ್ರೆ ನಾವು ಕೇಳಿದ್ದು ಈಗಾಗಲೇ ಏನು ಆಡಳಿತ ಸುಧಾರ ನಮ್ಮ ವೇತನ ಆಯೋಗ ಜಾರಿಯಾಗಿದೆ, ವೇತನ ಆಯೋಗದ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ನಮ್ಮ 40% ಬೇಡಿಕೆಯನ್ನು ಇಡಿ ಕೊಡಬೇಕು ಅಂತಕ್ಕಂತ ನಾವು ಬೇಡಿಕೆಯನ್ನು ಇಟ್ಟಿದ್ವಿ। ಬಟ್ ಆದರೆ ಕೆಲವು ತಾಂತ್ರಿಕ ಕಾರಣಗಳಿದೆ, ನಮ್ಮ ವೇತನ ಆಯೋಗದ ವರದಿಯನ್ನು ಪಡೆಯಲಿಕ್ಕೆ ಈವರೆಗೂ ವೇತನ ಆಯೋಗದ ಏನು ನಮ್ಮ ಚರಿತ್ರೆಯನ್ನು ನೋಡಿದ್ರೆ ವೇತನ ಆಯೋಗಕ್ಕೆ ತಂದೆ ಆಗಿರತಕ್ಕಂತ ಇತಿಮಿತಿಗಳಿದೆ, ತಂದೆ ಆಗಿರತಕ್ಕಂತ ಕಾರ್ಯಚಟುವಟಿಕೆಗಳಿದೆ। ಆ ಹಿನ್ನೆಲೆಯಲ್ಲೇ ವೇತನ ಆಯೋಗ ತನ್ನ ವರದಿಯನ್ನು ಕೊಡಬೇಕಾಗುತ್ತೆ, ಅದು ಯಾವುದೋ ತರಾತುರಿಯಲ್ಲಿ ಕೊಡತಕ್ಕಂತ ವರದಿಯಾಗಲ್ಲ। ಈಗಾಗಲೇ ಅವರು ವರದಿ ನಮಗೆ ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದು ಅದು ನಿನ್ನೆ ಎಂಡ್ ಆಗಿದೆ। ಕನಿಷ್ಠ ನಿನ್ನೆ ಕೂಡ ಸಿಎಂ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ನಾನು ಮಧ್ಯಂತರ ವರದಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆದರೆ ತಗೊಳ್ತೀನಿ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದಾಗ ಆ ಸುಧಾಕರ್ ಅವರು ಹೇಳಿದ್ರು ನಮಗೆ ತರಾತುರಿಯಲ್ಲಿ ವರದಿಯನ್ನು ಕೊಡಲಿಕ್ಕಾಗಲ್ಲ, ಕನಿಷ್ಠ ಒಂದೂವರೆ ತಿಂಗಳಾದರೂ ನಮಗೆ ಕಾಲಾವಕಾಶ ಬೇಕು ಅಂತ, ಮಧ್ಯಂತರ ವರದಿಯನ್ನು ಕೊಡಲಿಕ್ಕೆ ಒಂದೂವರೆ ತಿಂಗಳಾದರೂ ಕಾಲಾವಕಾಶ ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಮಗೆ ಒಂದು ಆತಂಕ ಏನಂದರೆ ಚುನಾವಣೆ ಬರುತ್ತೆ, ಚುನಾವಣೆ ಬಂದರೆ ಒಂದೂವರೆ ತಿಂಗಳ ನಂತರ ವರದಿ ಬಂದರೆ ನಾವೇನು ಅದನ್ನು ತಗೊಳೋಕ್ಕಾಗಲ್ಲ, ಏನೂ ಆಗಲ್ಲ। ಆ ಕಾರಣಕ್ಕಾಗಿ ನಾವು ಹೈಯರ್ಗೆ ಹೋದ್ವಿ, ಅಂದರೆ ಮಧ್ಯಂತರ ಪರಿಹಾರವನ್ನು ಕೊಟ್ಟರೆ ಒಂದಿಷ್ಟು ನಮಗೆ ಒಂದು ಕಮಿಟ್ ಆಗುತ್ತೆ, ನೆಕ್ಸ್ಟ್ ಯಾವುದೇ ಗೌರ್ಮೆಂಟ್ ಬರಲಿ ಯಾವುದೇ ಸರ್ಕಾರ ನಮಗೆ ಕಮಿಟ್ ಆಗುತ್ತೆ। ಮತ್ತು ನಮ್ಮ ಸರ್ಕಾರಿ ನೌಕರಿಗೆ ಏನು 1/7/2022 ನಾವೇನು ಎಲಿಜಿಬಿಲಿಟಿ ಇದ್ವೋ ಅಲ್ಲಿಂದ ಮತ್ತೆ ಜೂನ್ವರೆಗೆ ತಗೊಳ್ಳೋವರೆಗೂ ಆ ಮಧ್ಯಂತರ ಅವಧಿಯ ನಮ್ದು ಆರ್ಥಿಕ ನಷ್ಟ ಆಗುತ್ತೆ, ಅದನ್ನಾದರೂ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂತಕ್ಕಂಥ ಅಕ್ಕೋತ್ತಾಯವನ್ನು ಇಟ್ಟಾಗ ಈ ಒಂದು ಇದಕ್ಕೆ ನಮಗೆ 17% ಮಧ್ಯಂತರ ಪರಿಹಾರ ಕೊಡಲಿಕ್ಕೆ ಬಂದರು। ಈ ನಾವು 25% ಆದರೂ ಕನಿಷ್ಠ ನಮಗೆ ಮಧ್ಯಂತರ ಪರಿಹಾರ ಕೊಡಬೇಕು ಅಂತಕ್ಕಂಥ ಪಟ್ಟನ್ನು ಹಿಡಿದಾಗ ನಿನ್ನೆ 3 ಗಂಟೆಯಿಂದ ಆದರೂ ಇವತ್ತು ಸಂಜೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಈ ಒಂದು ಇದಿತ್ತು। ಮತ್ತು ತಂದೆ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಆರ್ಥಿಕ ಇತಿಮಿತಿಯನ್ನು ಪರಿಗಣಿಸಬೇಕಾಗುತ್ತೆ। ಹಿಂದೆ ಕೂಡ ಹಿಂದಿನ ಸರ್ಕಾರಗಳು ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ। ಹಾಗಾಗಿ ಹಿಂದೆ ಕೂಡ ನಮಗೆ 12% 15% ಕೊಟ್ಟಿದ್ದಾರೆ, ಈಗ ನಮಗೆ 17% ಕೊಟ್ಟಿದ್ದಾರೆ, ಅದೇ ಮಾದರಿಯಲ್ಲಿ 3% ನಮಗೆ 17% ಅನ್ನು ಕೊಟ್ಟಿದ್ದಾರೆ। ಇದು ಕೂಡ ಅಂದರೆ ಅವತ್ತಿನ ಏನು 12% ಕೊಟ್ಟಾಗಿರ್ಬೋದು 15% ಕೊಟ್ಟಾಗಿರ್ಬೋದು ಅವತ್ತಿನ ಮೂಲ ವೇತನ ಎಷ್ಟಿತ್ತು ಇವತ್ತಿನ ಮೂಲ ವೇತನ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಸರ್ಕಾರಿ ನೌಕರ ಅರ್ಥ ಮಾಡ್ಕೋಬೇಕು। ಯಾಕೆಂದರೆ ಇವತ್ತು ನಮಗೆ 6ನೇ ವೇತನ ಆಯೋಗ ಆದಾಗ ನಮ್ಮ ಮೂಲ ವೇತನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಹೆಚ್ಚಳ ಆಗಿದೆ। ಈ ಹೆಚ್ಚಳವಾಗಿರ್ತಕ್ಕಂಥ ಮೂಲ ವೇತನಕ್ಕೆ 17% ಕೊಟ್ಟಿರ್ತಕ್ಕಂಥದ್ದು ಸಮಸ್ತ ಸರ್ಕಾರಿ ನೌಕರಿಗೂ ತುಂಬ ಆರ್ಥಿಕವಾಗಿರ್ತಕ್ಕಂಥ ಲಾಭ ಆಗುತ್ತೆ। ಓಕೆ ಓಕೆ ಎಸ್ ಸ್ನೇಹಿತರೆ, ಚರ್ಚಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಾಲ್ತೇಶ್ ಅವರು ಜಾಯ್ನ್ ಆಗಿದ್ದಾರೆ। ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್। ಈಗ ನೀವು ಮಾಡಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಎಂಡ್ ಆಗಿದೆ, ಸರ್ಕಾರದಿಂದ ಆದೇಶ ಬಂದಿದೆ, ಈ ಆದೇಶ ನಿಮಗೆಷ್ಟು ತೃಪ್ತಿ ತಂದಿದೆ ಅಂತ? ತೃಪ್ತಿ ಇದೆ ಮೇಡಮ್, ಯಾಕೆ ಅಂದರೆ ಈಗಿನ ಒಂದು ಕಾಲಕ್ಕೆ ಅಂದರೆ ಏನು ಗೊತ್ತಲ್ಲ ನಿಮಗೆ ಬೆಲೆ ಏರಿಕೆ ಅದರಲ್ಲೆಲ್ಲ ಕಂಪೇರ್ ಮಾಡ್ಕೊಂಡು ಹೋದರೆ ಈಗ ಅವ್ರು ಏನು ಕೊಟ್ಟಿರೋದು ತಾತ್ಕಾಲಿಕ ಮಧ್ಯಂತರ ಪರಿಹಾರ ಸರ್ಕಾರ ಘೋಷಣೆ ಮಾಡಿದೆ। ಆದ್ದರಿಂದ ಅದು ನೆಕ್ಸ್ಟ್ ಈಗ ಅವರಿಗೆ ಆಯೋಗದ ಅಧ್ಯಕ್ಷರಿಗೆ ಕರೆದು ಮುಂದಿನ ಏನೀಗ 7ನೇ ವೇತನ ಜಾರಿಗೊಳಿಸಬೇಕು ಅನ್ನೋದ್ರ ಬಗ್ಗೆ
ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ತಕ್ಷಣ ಸ್ವಲ್ಪ ವರದಿ ಕೊಡಪ್ಪ ಅಂತ ಹೇಳಿ ಅವರಿಗೆ ಅಧ್ಯಕ್ಷರಿಗೆ ಹೇಳಿರ್ತಾರೆ ಈ ನಮ್ಮ ಅಧ್ಯಕ್ಷರು ಸಹ ಅವರಿಗೆ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಸರ್ ಆದಷ್ಟು ಬೇಗ ಕೊಡಿ ಮುಂದೆ ಚುನಾವಣೆ ಇದೆ ನಮ್ಮ ಸರ್ಕಾರಿ ನೌಕರರಿಗೆ ಯಾವುದೇ ತರ ತೊಂದರೆ ಆಗಬಾರದು ಸರ್ಕಾರದ ಸವಲತ್ತು ಪಡೆಯೋದಕ್ಕೆ ಮತ್ತೆ ಚುನಾವಣೆ ಬಂತು ಅಂದ್ರೆ ಅದು ಗೊತ್ತಲ್ಲ ಈಗ ಮಾರ್ಗಸೂಚಿ ಬಂದ್ಬಿಡ್ತು ಅಂದ್ರೆ ಏನು ಸರ್ಕಾರದಿಂದ ಏನು ನಾವು ಸವಲತ್ತುಗಳು ಪಡೆಯಕ ಆಗಲ್ಲ ಆದ್ರಿಂದ ಅಷ್ಟರೊಳಗೆ ಆದಷ್ಟು ಪ್ರಯತ್ನ ಮಾಡಿ ಕೊಡೋದಕ್ಕೆ ಮಾನ್ಯ ಅಧ್ಯಕ್ಷರು ಮನವಿ ಮಾಡ್ಕೊಂಡಿದ್ದಾರೆ ನಮ್ಮ ಆಯೋಗದ ಅಧ್ಯಕ್ಷರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ ಆದ್ರಿಂದ ನಮಗೆ ಇದರಲ್ಲಿ ಅಂತ ಏನು ಇದಿಲ್ಲ ಮೇಡಂ ತೃಪ್ತಿ ಇದೆ 17% ಕೊಟ್ಟಿರೋದು ನೋಡೋಣ ಇನ್ನು ಮುಂದೆ ಇದೆ ಅಲ್ವಾ ಇನ್ನು ಮುಂದೆ ನಾವು 40% ಕೇಳಿದೀವಿ 40% ಅವರು ಏನು ಹೇಳ್ತಾರೆ ನೋಡೋಣ 40% ಕೊಡ್ತಾರೋ ಅದಕ್ಕಿಂತ ಕಮ್ಮಿ ಈಗಲೇ 40% ಕೇಳಿದ್ರಲ್ಲ ಸರ್ ಇಲ್ಲ ಇಲ್ಲ ಮೇಡಂ ಈಗ ಕೊನೆ ಪಕ್ಷ 25% ಮಧ್ಯಂತರ ಪರಿಹಾರ ಕೊಡ್ರಿ ಅಂತ ಹೇಳಿ ಅಂದ್ರೆ ನೀವು 40% ಕೇಳಿರಲಿಲ್ಲ 25% ಕೇಳಿದಿದ್ದು ಇಲ್ಲ ಇಲ್ಲ ಮೇಡಂ ಮೇಡಂ ನಮ್ಮ 40% ಬೇಡಿಕೆನೇ ಇತ್ತು ಮಧ್ಯಂತರ ವರದಿಯನ್ನ ಪಡೆದುಕೊಂಡು 40% ನಮಗೆ ಬೇಡಿಕೆ ನಮಗೆ 40% ಅನ್ನು ಕೊಡಿ ಅಂತಕಂತದ್ದೇ ನಮ್ಮದು ಪ್ರಮುಖವಾಗಿರುವಂತ ಬೇಡಿಕೆ ಆಯಿತು ಯಾಕೆ ನಾವು 40% ಅನ್ನು ಬೇಡಿಕೆಯಿಂದ ನಮ್ಮ ಅಲ್ಲಿ ಯಾಕೆ ನಾವು ಒಂದ ಸ್ವಲ್ಪ ಹಿನ್ನಡೆ ಆತಂದ್ರೆ 40 ಮಧ್ಯಂತರ ವರದಿಯನ್ನ ಪಡೆದುಕೊಳ್ಳಲಿಕ್ಕೆ ಮಧ್ಯಂತರ ವರದಿಯನ್ನ ಆಯೋಗ ನೀಡಲಿಕ್ಕೆ ತಾಂತ್ರಿಕ ಕಾರಣಗಳಿವೆ ಅದು ಯಾವುದೇ ಒಂದು ಅರಿಬಿರಿಯಲ್ಲಿ ಕೊಡ್ತಕ್ಕಂತದ್ದು ಯಾಕಂದ್ರೆ ಫೈನಾನ್ಷಿಯಲ್ ಬೆನಿಫಿಟ್ ಫೈನಾನ್ಷಿಯಲ್ ಹೊರೆ ಇರೋದ್ರಿಂದ ಈಗಾಗಲೇ ಬಜೆಟ್ ಆಗಿರೋದ್ರಿಂದ ಕೆಲವೊಂದು ಆರ್ಥಿಕ ವಿಷಯಗಳನ್ನು ಕೂಡ ಪರಿಶೀಲಿಸಬೇಕಾಗಿರೋದ್ರಿಂದ ಮಧ್ಯಂತರ ವರದಿಯನ್ನ ಪಡೆದುಕೊಳ್ಳಲಿಕ್ಕೆ ತ್ವರಿತಗತಿಯಲ್ಲಿ ಪಡೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದೇ ಇದ್ದಿದ್ದರಿಂದಾಗಿ ನಾವು 40%ರ ಅದನ್ನು ಬಿಟ್ಟು ಈಗ ನಾವು ಮಧ್ಯಂತರ ಪರಿಹಾರಕ್ಕೆ ನಾವು ಅದಕ್ಕೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಒಪ್ಪಿಕೊಂಡು ಯಾಕಂದ್ರೆ ನಾವು ಏನಾದರೂ ನಾವು ಈ ವರ್ಷದಲ್ಲಿ ಈ ಇದರಲ್ಲಿ ನಾವು ಬೆನಿಫಿಟ್ ತೊಗೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ತೊಗೊಂಡು ಯಾಕಂದ್ರೆ ನಮಗೆ ಅದು ಭರವಸೆ ಇದೆ ಮಧ್ಯಂತರ ಆಯೋಗ ವರದಿ ಕೊಟ್ಟೇ ಕೊಡುತ್ತೆ ನಮ್ಮ ಬೇಡಿಕೆ 40% ಬೇಡಿಕೆಯಿಂದ ನಾವು ಯಾವತ್ತೂ ಈಗಲೂ ಕೂಡ ಮುಷ್ಕರ ವಾಪಸ್ ತೆಗೆದುಕೊಂಡು ಆ ಬೇಡಿಕೆ ನಮ್ಮದು ಶಾಶ್ವತವಾಗಿ ಆ ಬೇಡಿಕೆ ನಮ್ಮಲ್ಲಿದೆ ಮುಂದೆ ವರದಿ ಕೊಟ್ಟಾಗಲೂ ಕೂಡ ನಾವು ಈಗಲೂ ಕೂಡ ಆಯೋಗಕ್ಕೆ ವರದಿ ಮಾಡಿ ಮನವಿ ಕೊಟ್ಟಿರೋದು ಕೂಡ 40%ರಷ್ಟು ನಮಗೆ ಬೇಸಿಕ್ ಹೆಚ್ಚಳ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಮಾಡಿದ್ದೀವಿ ಮಧ್ಯಂತರ ವರದಿಯನ್ನು ಕೊಡಲಿಕ್ಕೆ ತಾಂತ್ರಿಕ ಕಾರಣಗಳು ಅಡ್ಡಿ ಬಂದಿದ್ದರಿಂದಾಗಿ ನಾವು ಮಧ್ಯಂತರ ಪರಿಹಾರ ಭತ್ತೆಯನ್ನು ಒಪ್ಪಿಕೊಂಡಿದ್ದೀವಿ ಇದು ತುಂಬಾ ಕ್ಲಿಯರ್ ಮೇಡಂ ಇದು ನಾವು ಏನೋ ದಿಕ್ ತಪ್ಪಿಸಕ್ಕೆ ಸರ್ಕಾರ ಆ ಕ್ಷಣಕ್ಕೆ ತಪ್ಪಿಸ್ಕೊಳ್ಳೋಕೆ ಮಾಡಿದ್ದಂಥದ್ದಲ್ಲ ಸಮಸ್ತ ಸರ್ಕಾರಿ ನೌಕರಿಗೆ ಇದರ ಪ್ರಜ್ಞೆ ಇದೆ ಮಧ್ಯಂತರ ವರದಿಯನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಂದಿನ ಯಾವ ಆಯೋಗಗಳು ಕೂಡ ಇಷ್ಟು ಅರ್ಜೆಂಟಲ್ಲಿ ಅಥವಾ ಇಷ್ಟು ಕಡಿಮೆ ಅವಧಿಯಲ್ಲಿ ಮಧ್ಯಂತರ ವರದಿಗಳು ನೀಡಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಯಾಕಂದ್ರೆ ಒಂದು ಉದಾಹರಣೆ ಇದ್ದಿದ್ರೆ ಆ ಥರದಲ್ಲಿ ನಾವು ಮಾಡ್ಬೋದು ಅಂತಕ್ಕಂಥ ಕೋತಾಯ ಮಾಡ್ತಿದ್ವಿ ಆ ಯಾವುದು ಸಾಧ್ಯತೆಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ನಮ್ಮ ಬೇಡಿಕೆಗೆ ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲ ಆಗಲೇಬೇಕು ಅನ್ನೋಕ್ಕಂಥ ಒಂದು ಉದ್ದೇಶದಿಂದ ನಾವು ಮಧ್ಯಂತರ ಪರಿಹಾರವನ್ನು ಒಪ್ಕೊಂಡಿದ್ದೀವಿ ಈ ಕೊಟ್ಟಿರ್ತಕ್ಕಂಥ ಏನು ಪರ್ಸೆಂಟೇಜ್ ಇದೆಯೋ ಅದು ತುಂಬ ತೃಪ್ತಿಕರವಾಗಿದೆ ಸರ್ ಇನ್ನೊಂದು ಕಡೆ ಈ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಅನ್ನೋದರ ಕುರಿತಾಗಿ ಸೊ ಕಾಲಾವಕಾಶವನ್ನು ಕೇಳಿದೆ ಸರ್ಕಾರ ಏನು ಹೇಳ್ತೀರಾ ಇದ್ರ ಬಗ್ಗೆ ಈಗ ಎನ್ ಪಿ ಎಸ್ ವಿಚಾರದಲ್ಲಿ ಸರ್ ಬರ್ತೀನಿ ನಿಮ್ಮ ಹತ್ರನೂ ಬರ್ತೀನಿ ಸರ್ ಈಗ ಎನ್ ಪಿ ಎಸ್ ವಿಚಾರದಲ್ಲಿ ಮೇಡಮ್ ಈಗ 5 ಸ್ಟೇಟಲ್ಲಿ ಆಲ್ರೆಡಿ ಆಗಲೇ ಜಾರಿ ಆಗಿದೆ ಅಂತ ಸುದ್ದಿ ಇದೆ ಮೇಡಮ್ ಅದೇ ಥರನೇ ಇಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ನೀವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ ಸರ್ ತಾವು ದಯಮಾಡಿ 5 ಸ್ಟೇಟಿನ ವರದಿ ತಗೊಂಡು ಒಂದು ಕಮಿಟಿ ರಚನೆ ಮಾಡ್ತಿರೋ ಅಥವಾ ಇನ್ನೊಂದು ಮಾಡ್ತಿರೋ ನೀವೇನು ಮಾಡ್ತಿರೋ ನಿಮಗೆ ಸಂಬಂಧಪಟ್ಟಿದ್ದು ನಾನು ಹೇಳಲ್ಲ ಆದ್ದರಿಂದ ಅದನ್ನು ತಕ್ಷಣ ಸರ್ ನಮಗೆ ಎನ್ ಪಿ ಎಸ್ ಕ್ಯಾನ್ಸಲ್ ಮಾಡಿ ಒ ಪಿ ಎಸ್ ಜಾರಿಗೊಳಿಸಿ ನಮ್ಮ ನೌಕರರಿಗೆ ಪೆನ್ಷನ್ನಿನ ಅವಶ್ಯಕತೆ ಇದೆ ಯಾಕೆ ಅಂದರೆ ಮೇಡಮ್ ಈಗ 60 ವರ್ಷ ಆದಮೇಲೆ ಯಾವ ಒಬ್ಬ ನೌಕರನೂ ಕೆಲಸ ಸೇರಿಸ್ಕೊಳ್ಳಲ್ಲ ಅವನಿಗೆ ಕೆಲಸ ಮಾಡೋ ಒಂದು ಶಕ್ತಿನೂ ಸಹ ಕಳ್ಕೊಂಡಿರ್ತಾನೆ ಮನುಷ್ಯ ಇಲ್ಲ ಇಲಾಖೆಯಲ್ಲೇ ದುಡಿದಿರ್ತಾನಲ್ವಾ 60 ವರ್ಷ ಆದ್ಮೇಲೆ ಅವನಿಗೆ ಏನಿರುತ್ತೆ ಅವೆಲ್ಲ ಶಕ್ತಿ ಕಳ್ಕೊಂಡಿರ್ತಾರೆ ಆದ್ದರಿಂದ ಒಂದು ಏನೋ ಒಂದು ಸ್ವಲ್ಪ ಪೆನ್ಷನ್ ಅಂತ ಬಂದರೆ ಅವರಿಗೆ ಜೀವನಕ್ಕೊಂದು ದಾರಿ ಮನುಷ್ಯ ಈಗ ಸರ್ಕಾರಿ ನೌಕರ ಇದ್ದವನು ಎಷ್ಟು ಏನೇನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾನೆ ಅದನ್ನೆಲ್ಲ ಸಾಲಕ್ಕೆ ಮಾಡ್ಕೋಬೇಕು ಅಂದರೆ ಏನಾದರೂ ಒಂದು ಸೋರ್ಸು ಈಗ ಅವನು ರಿಟೈರ್ಡ್ ಆದಮೇಲೆ ಯಾರು ಅವನಿಗೆ ನೌಕರಿ ಸೇರ್ಕೊಳ್ಳೋ ಅವ್ರು ಅಟ್ಲೀಸ್ಟ್ ಒಂದು ಪೆನ್ಷನ್ ಬಂತು ಅಂದರೆ ನಾಳೆ ಮನೇಲಿ ಮಕ್ಕಳು ಅವ್ರ ಮಕ್ಕಳನ್ನು ನೋಡ್ಕೊಂತಾರೆ ಅವರಿಗೆ ಏನಪ್ಪ ನಮ್ಮಪ್ಪ ಒಂದು ಪೆನ್ಷನ್ ಬರ್ತೈತೆ ಅದರಲ್ಲಿ 10,000 ಬರ್ತಲ್ಲ ಅದರಲ್ಲಿ ನಾವು ಹೆಂಗೋ ಅವರಿಗೆ ಒಂದು ಊಟ ಅನ್ನ ಸಾಂಬಾರು ಮುದ್ದೆ ಅಥವಾ ಇನ್ನೊಂದು ಏನೋ ಒಂದು ಮಾಡಾಕ್ಬೋದು ಅದೇ ದುಡ್ಡಲ್ಲಿ ಅನ್ನೋದ್ರಿಂದ ಮಕ್ಕಳು ನೋಡ್ಕೊಂತಾರೆ ಇಲ್ಲಾಂದ್ರೆ ಯಾರು ನೋಡ್ಕೊಂತಾರೆ ಮೇಡಮ್ ಅವ್ರು ವೃದ್ಧಾಶ್ರಮಕ್ಕೆ ಸೇರ್ಬೇಕು ವೃದ್ಧಾಶ್ರಮಕ್ಕೆ ಸೇರ್ಕೊಬೇಕಂದ್ರೆ ಅಲ್ಲೂ ಫೀಸ್ ಕಟ್ಟಬೇಕು ಅದಕ್ಕೂ ಸಹ ಅವರಿಗೆ ಕಾಸು ಬೇಕಲ್ವಾ ಆದ್ದರಿಂದ ಪೆನ್ಷನ್ ಜಾರಿ ಇದು ಎನ್ ಪಿ ಎಸ್ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಜಾರಿಗೊಳಿಸಿದ್ರೆ ನಿಜವಾಗ್ಲೂ ಅದು ನಮ್ಮ ನೌಕರರಿಗೆ ಸಿಗುವಂಥ ಭಾಗ್ಯ ಕೊಡಬೇಕು ಇದೆ ಮೇಡಮ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ ನೋಡೋಣ ಮುಂದೆ ಈಗಾಗಲೇ 5 ರಾಜ್ಯಗಳಲ್ಲಿ ಎನ್ ಪಿ ಎಸ್ ರದ್ದುಪಡಿಸುವಂಥ ಆದೇಶ ಆಗಿದೆ ಅದರಲ್ಲಿ 2 ರಾಜ್ಯಗಳಲ್ಲಿ ಈಗಾಗಲೇ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ನಿಲ್ಲಿಸಿರ್ತಕ್ಕಂಥ ವದಂತಿ ಆದೇಶಗಳು ಕೂಡ ಮತ್ತು ಕೆಲವು ವದಂತಿಗಳು ಕೂಡ ಮಾಧ್ಯಮಗಳಲ್ಲಿ ಬಂದಿದೆ
ಆದರೆ ಕರ್ನಾಟಕದಲ್ಲಿ ಈ ಸರ್ಕಾರ ಇವತ್ತು ಈ ಆದೇಶವನ್ನು ಕೊಟ್ಟಿರತಕ್ಕಂತದ್ದು ಒಂದು ಚರಿತ್ರಹರ ಆಗಿರತಕ್ಕಂತ ಘಟನೆ ಯಾಕೆಂದ್ರೆ ಎನ್ಡಿಎ ಸರ್ಕಾರ ಇರತಕ್ಕಂತ ಯಾವುದೇ ರಾಜ್ಯಗಳಲ್ಲಿ ಎನ್ಪಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆದೇಶಗಳನ್ನು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಆದರೆ ಕರ್ನಾಟಕದ ಇವತ್ತಿನ ಸರ್ಕಾರ ಬಹಳ ಸ್ಪಷ್ಟವಾಗಿ ಕೇಂದ್ರದ ಸರ್ಕಾರದ ಆದೇಶ ಇದ್ದಾಗಲೂ ಕೂಡ ಈಗಾಗಲೇ ಏನು 5 ರಾಜ್ಯಗಳಲ್ಲಿ ಎನ್ಪಿಎಸ್ ಯೋಜನೆ ಜಾರಿಯಾಗಿದೆ ಅದರ ಎಲ್ಲಾ ಸಾಧಕ ಬಾಧಕಗಳನ್ನು 2 ತಿಂಗಳ ಅವಧಿಯಲ್ಲಿ ಅದರ ವರದಿಯನ್ನು ತೆಗೆದುಕೊಂಡು ಆನಂತರ ನಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತೀವಿ ಮತ್ತು ಎನ್ಪಿಎಸ್ ಓಪಿಎಸ್ ಜಾರಿ ಮಾಡುವುದರಲ್ಲಿ ಸರ್ಕಾರ ನಿಮ್ಮ ಜೊತೆ ಇದೆ ಅಂತಕಂತ ಭರವಸೆಯನ್ನು ಇವತ್ತು ಆದೇಶ ನೀಡುವುದರ ಮೂಲಕ ನೀಡಿದರು ಅವಧಿ ಕೇಳಿದೆ ಸೋ ಹತ್ತಿರದಲ್ಲೇ ವಿಧಾನಸಭೆ ಚುನಾವಣೆ 2 ತಿಂಗಳು ಆದ್ಮೇಲೆ ಇದೆ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ ಅಂತ ನಿಮಗೆ ಅನಿಸ್ತಿದೆಯಾ ಮೇಡಮ್ ನಮಗೆ ಸರ್ಕಾರ ಯಾವುದು ಬರುತ್ತೆ ಅಂತಕಂತದ್ದು ನಮಗೆ ಮುಖ್ಯ ಅಲ್ಲ ನಾವು ಸರ್ಕಾರದ ಮಕ್ಕಳು ಯಾವುದೇ ಸರ್ಕಾರ ಬಂದ್ರೂ ನಮಗೆ ಸಿಗಬೇಕಾಗಿ ಇಲ್ಲಿ ಕೆಲವರಿಗೆ ಏನು ಮೂಡಿ ಬರ್ತಾ ಇದೆ ಪ್ರಶ್ನೆ ಅಂದ್ರೆ ಜಸ್ಟ್ ಇದರಿಂದ ಎಸ್ಕೇಪ್ ಆಗಬೇಕು ಅಂತ ಈ ರೀತಿ ಆದೇಶವನ್ನ ಹೊರಡಿಸಿದೆ ಸರ್ಕಾರ ಅನ್ನೋದು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಯಾವುದೇ ಸರ್ಕಾರದಲ್ಲಿ ಆದೇಶಗಳು ಆದ್ರೆ ಇನ್ನೊಂದು ಸರ್ಕಾರ ಬಂದಾಗ ಆ ಆದೇಶಗಳು ಕಂಟಿನ್ಯೂ ಆಗಿದೆ ಯಾವುದೇ ಸರ್ಕಾರ ಸರ್ಕಾರ ನೌಕರರಿಗೆ ನಮ್ಮ ನೌಕರರಿಗೆ ಹರಿತಕ್ಕಂತ ಇಲ್ಲಿವರೆಗೂ ಬಂದಿರತಕ್ಕಂತ ಸರ್ಕಾರಗಳು ಏನೇನು ನಮಗೆ ಆದೇಶಗಳನ್ನು ಕೊಟ್ಟಿದೆವೋ ಆ ಎಲ್ಲ ಆದೇಶಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಯಾವುದೋ ಸರ್ಕಾರ ಬದಲಾದಂತ ಸಂದರ್ಭದಲ್ಲಿ ಹಿಂದೆ ಕೊಟ್ಟಿರೋ ಸರ್ಕಾರದ ನಿಮ್ಮೆಲ್ಲ ಆದೇಶಗಳನ್ನು ವಾಪಸ್ ತಗೊಂಡಿದ್ದೀನಿ ಅಂತಕ್ಕಂತ ಒಂದು ಸಿಂಗಲ್ ಆದೇಶಗಳನ್ನು ಕೂಡ ತೆಗೆದುಕೊಂಡಿಲ್ಲ ಹಾಗಾಗಿ ಸರ್ಕಾರದ ಪರವಾಗಿ ಕೆಲಸ ಮಾಡತಕ್ಕಂತ ನೌಕರರಿಗೆ ಮಾಡಿರತಕ್ಕಂತ ಆದೇಶ ಅದು ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಸರ್ಕಾರದ ಆದೇಶ ಅದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ ಆದರೆ ಒಂದು ವಿಶೇಷ ಇವತ್ತು ಯಾಕೆಂತಂದ್ರೆ ಯಾವ ಸರ್ಕಾರ ಎನ್ಪಿಎಸ್ ಯೋಜನೆಯನ್ನು ಜಾರಿ ಮಾಡ್ತೋ ಇವತ್ತು ಅದೇ ಸರ್ಕಾರ ಎನ್ಪಿಎಸ್ ಯೋಜನೆಯನ್ನು ರದ್ದುಪಡಿಸಲಿಕ್ಕೆ ಒಂದು ಕಾರ್ಯಯೋಜನೆಯನ್ನು ರೂಪಿಸ್ತೀಯಲ್ಲ ಅದು ಒಂದು ಮಾತ್ರವಾಗಿರತಕ್ಕಂಥ ನಿರ್ಧಾರ ಹಾಗಾಗಿ ನಮ್ಮಲ್ಲಿ ಒಂದು ಭರವಸೆ ಇದೆ ಇವತ್ತು ವಿರೋಧಿಯಾಗಿರ್ತಕ್ಕಂಥ ಸರ್ಕಾರವೇ ಕೂಡ ಈ ಯೋಜನೆಯನ್ನು ರದ್ದುಪಡಿಸಲಿಕ್ಕೆ ವರದಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಲ್ಲ ಈ ಪ್ರಯತ್ನ ನಮ್ಮ ಎನ್ಪಿಎಸ್ ನೌಕರಿಗೆ ಓಪಿಎಸ್ ಯೋಜನೆ ಆಗೇ ಆಗುತ್ತೆ ಮುಂದಿನ ದಿನದಲ್ಲಿ ಒಂದು ವೇಳೆ ಇದೇ ಸರ್ಕಾರ ಬಂದರೂ ಕೂಡ ಅವ್ರು ನಮ್ಮ ಜೊತೆ ಈಗಾಗಲೇ ಕಮಿಟ್ ಆದಂಗೆ ಇವತ್ತು ಆದೇಶ ಆದಾಗ ಮುಂದೆ ಸರ್ಕಾರ ಬಂದರೂ ಕೂಡ ಸರ್ಕಾರದ ಆದೇಶದ ಮೇಲೆ ನಾವು ಮತ್ತೆ ಅಕ್ಕೋತಾಯ ಮಾಡ್ತೀವಿ ಮತ್ತೆ ನಾವು ಚಳವಳಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಮತ್ತೆ ಅವ್ರ ಮುಂದೆ ಬೇಡಿಕೆ ಇಡಲಿಕ್ಕೆ ಅವಕಾಶ ಇದೆ ಇದು ಯಾವುದೂ ಕೂಡ ಆದೇಶ ನಮಗೆ ಅಲ್ಲ ಅನ್ನೋದನ್ನ ಮತ್ತೆ ಹಿಂಪಡೀಲಿಕ್ಕೂ ಕೂಡ ಸರ್ಕಾರಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈ ಎನ್ಪಿಎಸ್ ಯೋಜನೆಯಲ್ಲಿ ನಮಗೆ ಭರವಸೆ ಇದೆ ಯಾಕೆಂದರೆ ಕಳೆದ ಇಷ್ಟು ವರ್ಷ ಸುಮಾರು 10-15 ವರ್ಷಗಳಿಂದ ಸಾಕಷ್ಟು ಚಳವಳಿಗಳಾಗಿದೆ ಮುಷ್ಕರಗಳಾಗಿದೆ ಅನೇಕ ಇವುಗಳೆಲ್ಲ ಆದರೂ ಕೂಡ ಎಷ್ಟೇ ಒತ್ತಡಗಳು ನೌಕರರು ಮಾಡಿದರೂ ಕೂಡ ಯಾವುದೇ ಸರ್ಕಾರಗಳು ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ನಮ್ಮ ಸರ್ಕಾರ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ನಮ್ಮ ಸಂಘ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ 24 ಗಂಟೆ ಒಳಗಿನ ಒಂದು ಮಾತ್ರವಾಗಿರ್ತಕ್ಕಂಥ ಆದೇಶವನ್ನು ನೀಡಿರ್ತಕ್ಕಂಥದ್ದು ಎಲ್ಲ ಒಂದು ರೀತಿ ಸಂಘಟನೆಯ ಬೇಡಿಕೆಗೆ ಸರ್ಕಾರ ಮಣಿಯುತ್ತೆ ಸರ್ಕಾರ ಅದನ್ನು ಈಡೇರಿಸುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಭರವಸೆ ಸಮಸ್ತ ಎನ್ಪಿಎಸ್ ನೌಕರಿಗೆ ಇದೆ ಎಸ್ ಸರ್ ಈಗ ಇವತ್ತು ಮಧ್ಯಾಹ್ನದವರೆಗೂ ನೀವು ಮುಷ್ಕರವನ್ನು ನಡೆಸಿದ್ದೀರಾ ಈ ಮುಷ್ಕರದಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ನಾನೇನು ಹೇಳಬೇಕಾಗಿಲ್ಲ ಸಾಕಷ್ಟು ತೊಂದರೆಗಳಾಗಿದೆ ಸರ್ಕಾರಕ್ಕೂ ಕೂಡ ನಷ್ಟ ಆಗಿದೆ ಸೊ ಮಧ್ಯಾಹ್ನದ ಮೇಲೆ ಈ ಆದೇಶ ಬರುತ್ತೆ ಫಸ್ಟು ಬೊಮ್ಮಾಯಿ ಅವರು ಹೇಳ್ತಾರೆ ಸೊ ನಾವು ಆದಷ್ಟು ಬೇಗ 17%ನ್ನು ನಾವು ಜಾರಿಗೆ ಕೊಡಿಸ್ತೀವಿ ಅಂತ ಸೊ ಷಡಕ್ಷರಿ ಅವರು ನಮಗೆ ಭರವಸೆ ಬೇಡ ಆದೇಶದ ಪ್ರತಿ ಬರಬೇಕು ಆದೇಶದ ಪ್ರತಿ ಬರೆಯವರೆಗೂ ನಾವು ಈ ಮುಷ್ಕರವನ್ನು ಹಿಂಪಡೆಯಲ್ಲ ಅಂತ ತದನಂತರ ಆದೇಶ ಕೂಡ ಬರುತ್ತೆ ಸೊ ನಿನ್ನೆನೂ ಕೂಡ ನಿನ್ನೆ ರಾತ್ರಿ ಕೂಡ ಸಾಲು ಸಾಲು ಸಭೆಗಳು ನಡೆದಿದೆ ಸೊ ಸಭೆಗಳಲ್ಲಿ ಏನಾಯ್ತು ಸೊ ಈಗ ಜಸ್ಟ್ ಸಭೆಗೆ ಹೋಗ್ತಾರೆ ಷಡಕ್ಷರಿ ಅವರು ಸೊ 10 ನಿಮಿಷದಲ್ಲಿ 17% ಅನ್ನ ಒಪ್ಕೊಂಡು ಬರ್ತಾರೆ ಅಂದ್ರೆ ಒಳಗಡೆ ಏನಾದ್ರೂ ಮಸಲತ್ತು ನಡೆದಿದೆಯಾ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಮೂಡಿ ಬರ್ತಾ ಇದೆ ಸೊ ಏನ್ ಹೇಳ್ತೀರಾ ಸರ್ ಇಲ್ಲ ಮೇಡಮ್ ಆ ತರ ಒಳಗೆ ಯಾವ ಪ್ರಶ್ನೆನೂ ಮೂಡಿಲ್ಲ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರದ್ದು ಏನು ಅಂದ್ರೆ ನಾನು ಏನೀಗ ಜಿಲ್ಲೆಯಿಂದ ಅಧ್ಯಕ್ಷರು ಕಾರ್ಯದರ್ಶಿ ಖಜಾನ್ಸಿಗಳು ಹಾಗೂ ತಾಲೂಕಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾನ್ಸಿಗಳು ಏನು ಆಯ್ಕೆ ಆಗಿದ್ರಲ್ಲ ನಮ್ಮ ಅಷ್ಟೂ ಜನದ ಹತ್ರ ಮಾತಾಡಿ ನನ್ನ ಒಪಿನಿಯನ್ ತಿಳಿಸ್ತೀನಿ ಅಂತ ಹೇಳಿದ್ರೆ ವಿನಃ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ರಾತ್ರಿ ಒಳಗೆ ಯಾವುದೇ ಥರ ಸಂಧಾನಕ್ಕೆ ಮಾನ್ಯ ಅಧ್ಯಕ್ಷರು ಹೋಗಲ್ಲ ಅವ್ರು ಹೇಳಿಬಿಟ್ಟಿದ್ರು ನಾನು ಏನೇ ಒಂದು ತೀರ್ಮಾನ ಮಾಡ್ತೀನಿ ಅಂದರು ನಮ್ಮ ಏನು ಆಯ್ಕೆ ಆಗಿದೆ ನಮ್ಮ ರಾಜ್ಯ ಪರಿಷತ್ತಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಅವರೆಲ್ಲ ಅವರ ಸಮ್ಮುಖದಲ್ಲಿ ಅವರ ಜೊತೆ ನಾನು ಮಾತಾಡಿ ನಿಮಗೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿ ಮೇಡಮ್ ಅವರು ರಾತ್ರಿ ವಾಪಸ್ ಬಂದಿದ್ದು ಆದರೂ ಬಂದ ನಂತರ ಇಲ್ಲಿ ನಮ್ಮ ಸಂಘದಲ್ಲಿ ಅವರಿಗೆ ಮೀಟಿಂಗ್ ತಗೊಂಡು ಕಾನ್ಫರೆನ್ಸ್ ಮೀಟಿಂಗ್ ತಗೊಂಡು ಮಾತಾಡಿ ಏನಪ್ಪ ಈ ಥರ ಮಾತಾಡ್ತಾ ಇದ್ದಾರೆ ಏನು ಮಾಡೋದು ಏನಂತ ಹೇಳಿ ಅವರೆಲ್ಲ ಅವ್ರದ್ದು ಎಲ್ಲರದ್ದು ಒಪಿನಿಯನ್ ತಗೊಂಡು ನಂತರ ಬೆಳಗ್ಗೆ ತಿಳಿಸಿ ಸರ್ಕಾರಿ ಆದೇಶ ಮಾಡಿಸಿದ್ದಾರೆ ಸರ್ಕಾರಿ ಆದೇಶ ಆದಮೇಲೆ ಮೇಡಮ್ ಸರ್ಕಾರಿ ನೌಕರರು ಕಮಿಟ್ಮೆಂಟ್ ಆದಂಗೆ ಅದು ಅದನ್ನು ಯಾವುದೇ ನೀವು ಹೇಳಿದ್ರೆ ಆಗಲೇ ಕೇಳ್ದಂಗೆ ಯಾವ ಸರ್ಕಾರ ಬಂದರೂ ಮುಂದೆ ಚೇಂಜ್ ಆದರೂ ಸದ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಸರ್ಕಾರಿ ಆದೇಶ ಒಂದು ಸರಿ ಆಯಿತು ಅಂದರೆ ಮೇಡಮ್ ಅದು ಪರ್ಮನೆಂಟು
ಯಾವ ಕಾರಣಕ್ಕೂ ಅದು ರದ್ದಾಗಲ್ಲ ರದ್ದು ಮಾಡೋ ಚಾನ್ಸಸ್ ನಾವು ಇಲ್ಲಿವರೆಗೂ ನೋಡಿಲ್ಲ ರದ್ದು ಆಗಿರೋದು ನಾನು ಕೇಳಿಲ್ಲ ಯಾಕೆಂದ್ರೆ 40 ವರ್ಷ ಸರ್ವಿಸ್ ಅಲ್ಲಿ ನಾನು ಆತರ ನೋಡಿಲ್ಲ ಅದರಿಂದ ಜಾರಿ ಆಗುತ್ತೆ ಅನ್ನೋದು ನಂಬಿಕೆ ಇದೆ ನಮ್ಮ ಸಮಸ್ತ ಎಲ್ಲಾ ನೌಕರರು ಇದನ್ನ ನಮ್ಮ ರಾಜ್ಯಾಧ್ಯಕ್ಷರು ಮಾಡೇ ಮಾಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರ ಮೇಲೆ ನಾವು ಮುಂದೆ ಬರಬೇಕು ಯಾಕೆಂದ್ರೆ ಅವರು ಇಷ್ಟು ದಿನ ನೀವು ಮೇಡಂ ನೋಡಿದಿರಿ ನೀವು ಟಿವಿರೋ ಎಷ್ಟು ಆದೇಶ ಮಾಡಿದ್ರು ಸರ್ಕಾರದ ಯಾದರ ಸ್ಟ್ರೈಕ್ ಮಾಡಿದ್ರ ಯಾದರ ಧರಣಿ ಮಾಡಿದ್ರ ಎಲ್ಲೂ ಇಲ್ಲ ನಗನಗತವಾಗಿ ವಿಧಾನಸೌಧ ವಿಕಾಸಸೌಧ ಎಂಎಸ್ ಬಿಲ್ಡಿಂಗ್ ಅಲ್ಲಿ ಆದೇಶ ಮಾಡಿಸ್ಕೊಂಡಂತೋ ಉದಾಹರಣೆಗಳು ತುಂಬಾ ಇದ್ದಾವೆ ತುಂಬಾ ಅಂದ್ರೆ ಈಗ ನೋಡಿರಲ್ಲ ಹೆಲ್ತ್ ಸ್ಕೀಮ್ ಇರಬಹುದು ಕೆಜಿಡಿ ಇರಬಹುದು ಆಮೇಲೆ ಈಗ ಒಬ್ಬ ನೌಕರ ಸತ್ರ ಮೊದಲು 5000 ಆಯ್ತು 25000 ಮಾಡ್ತಾರೆ ಹಬ್ಬದ ಅಡ್ವಾನ್ಸ್ 5000 ಆಯ್ತು 25000 ಮಾಡ್ತಾರೆ ಅದು ಯಾವುದು ಸ್ಟ್ರೈಕ್ ಏನಿಲ್ಲ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನದೊಳಗೆ ಆದೇಶ ಆಗೋವು ಆ ಥರ ಮಾಡ್ಸಿರೋಂಥ ನಮ್ಮ ರಾಜ್ಯಾಧ್ಯಕ್ಷರು ಅವರು ನಿಜವಾಗ್ಲೂ ಸರ್ಕಾರಿ ನೌಕರರು ಪರವಾಗಿದ್ದಾರೆ ಯಾವುದೇ ನೀವು ಹೇಳ್ದಂಗೆ ಹೊಂದಾಣಿಕೆ ಆಗಲಿ ಒಳ ಮಾತಾಗಲಿ ಅದಕ್ಕೆ ಯಾವುದಕ್ಕೂ ತಲೆ ಬಗಲ್ಲ ಅವರು ಅಂತ ನಾವು ರಾಜ್ಯಾಧ್ಯಕ್ಷರು ಪಡೆದಿರೋದು ನಿಜವಾಗ್ಲೂ ನಾವೆಲ್ಲ ಸರ್ಕಾರಿ ನೌಕರರು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನಾನು ಹೇಳ್ತೀನಿ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಸರಿ ಯಾವುದೇ ಮಸಲತ್ತು ನಡೆದಿಲ್ಲ ಅಂತ ನೀವು ಹೇಳ್ತೀರಾ ಖಂಡಿತ ಮೇಡಮ್ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ ನಾನು ಕೂಡ ರಾಜ್ಯಾಧ್ಯಕ್ಷರ ಜೊತೆ ಜೊತೆಯಲ್ಲೇ ಇದ್ದೇನೆ ಒಟ್ಟಾರೆ ಬೆಳವಣಿಗೆಯಲ್ಲಿ ಜೊತೆ ಜೊತೆಗೆ ಇದ್ದೀವಿ ಯಾವುದೇ ಸರ್ಕಾರದ ಹಂತದಲ್ಲಿ ರಾಜಕೀಯವಾಗಿರ್ಬೋದು ಅಧಿಕಾರಿಗಳ ಹಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಸಲತ್ತಿಲ್ಲ ನಮ್ಮ ಬೇಡಿಕೆಗೆ ಸರ್ಕಾರ ತುಂಬ ಅವರೇ ಕೂಡ ನಮಗಿಂತ ಹೆಚ್ಚು ನಮಗಿಂತ ಮುತುವರ್ಜಿ ವಹಿಸಿಕೊಂಡು ಇವತ್ತು ಉನ್ನತ ಮಟ್ಟದ ಅಧಿಕಾರಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿರ್ಬೋದು ಕೆಲವು ಸಚಿವ ಸಂಪುಟದ ಸಹೋದ್ಯೋಗಿಗಳಿರ್ಬೋದು ಅವರು ನಮ್ಮ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಟ್ಟಿದ್ದಾರೆ ಯಾಕೆ ನಮಗೆ ಇವತ್ತು ಒಂದಿಷ್ಟು ನಾವು ಈ ನಿನ್ನೆ ಯಾಕೆ ಆ ಕಾರಣ ನಾವು ಸಭೆ ಕರಿಬೇಕಾಯ್ತು ಅಂದರೆ ಸಾಮಾನ್ಯ ನಮಗೆ ಸೆಷನ್ ಮುಗಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ ಸಾಲು ಸಾಲು ಅವರಿಗೆ ಪ್ರವಾಸ ಇದ್ದಿದ್ದರಿಂದಾಗಿ ನಮ್ಮ ಜೊತೆ ಅವರು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ನಾವು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕವನ್ನು ಮಾಡಿದ್ವಿ ನಮ್ಮ ಬೇಡಿಕೆ ಒಂದೇ ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡಿ ಮಧ್ಯಂತರ ವರದಿಯ ತರಿಸ್ಕೊಂಡು ಕೊಡಿ ಅಂತ ಆ ವಿಚಾರದಲ್ಲಿ ಮಧ್ಯಂತರ ವರದಿಯನ್ನು ಪಡೀಲಿಕ್ಕೆ ಏನು ಸಾಧಕ ಬಾಧಕ ಇದೆ ಎಷ್ಟು ಆರ್ಥಿಕವರೆಗೆ ಎಲ್ಲ ಲೆಕ್ಕ ಅಂಕಿ ಅಂಶಗಳ ಕ್ರೋಢೀಕರಣ ನಡೀತೇವಿನ ಯಾವುದೇ ಒಂದಿಷ್ಟು ತಡವಾಗಿದ್ದಕ್ಕೆ ಕಾರಣ ಮಧ್ಯಂತರ ವರದಿಯನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಅಡೆತಡೆಗಳೇನು ಅದನ್ನು ಸರಿಪಡಿಸ್ಲಿಕ್ಕೆ ಏನು ಅವಕಾಶ ಇದೆ ಮತ್ತು ಎಷ್ಟು ಆರ್ಥಿಕ ಹೊರೆ ಆಗುತ್ತೆ ಆರ್ಥಿಕ ಕ್ರೋಢೀಕರಣ ಮಾಡ್ಕೊಳ್ಳೋದು ಹೇಗೆ ಈ ಥರದ ಅಂಕಿಅಂಶಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟು ವಿಳಂಬವಾಗಿತ್ತು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಸಲತ್ತುಗಳು ಈ ವ್ಯವಸ್ಥೆ ನಮ್ಮ ಬೇಡಿಕೆಗೆ ಆಗಿಲ್ಲ ನಿನ್ನೆ ಸುಮಾರು ನಮ್ಮ ಸಭೆಯಲ್ಲಿ 8 ಜನ ಸಚಿವ ಸಂಪುಟದ ಮಿನಿಸ್ಟ್ರುಗಳು ನಮ್ಮ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ವೃಂದ ಸಂಘದ ಅಧ್ಯಕ್ಷರು ನಮ್ಮೆಲ್ಲ ರಾಜ್ಯ ಪರಿಷತ್ ಸದಸ್ಯರ ಮುಂದೆ ಬಹಿರಂಗವಾಗಿ ಹೇಳಿದರು ನಾನು ಪಾರದರ್ಶಕವಾಗಿದ್ದೇನೆ ನಿಮ್ಗೆ ಏನು ಸಾಧಕ ಇದೆ ಏನು ಮಾಡಲಿಕ್ಕೆ ಅವಕಾಶ ಇದೆ ಮುಕ್ತವಾಗಿ ಚರ್ಚೆ ಮಾಡಿದ ನಂತರ ಮಧ್ಯಂತರ ವರದಿಯನ್ನು ಪಡೀಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಾಗ ಮಾತ್ರ ನಾವು ಮಧ್ಯಂತರ ಪರಿಹಾರಕ್ಕೆ ಮಧ್ಯಂತರ ಪರಿಹಾರದಲ್ಲೂ ಕೂಡ ನಾವು ಭಾಳ ದೊಡ್ಡ ಮಟ್ಟದ ಬೇಡಿಕೆ ನೀಡಿದ್ವಿ ಕನಿಷ್ಠ 30% ನಮಗೆ ಮಧ್ಯಂತರ ಪರಿಹಾರವನ್ನು ಕೊಡಿ ಅಂತಕ್ಕಂಥ ಬೇಡಿಕೆಯನ್ನಿಟ್ವಿ ಕೊನೆಗೆ 25ಕ್ಕಾದರೂ ನಾವು ಒಪ್ಪಲೇಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ಕೊನೆಗೆ ಬೆಳಗ್ಗೆ 20ಕ್ಕಾದರೂ ನೀವು ಒಪ್ಪಲೇಬೇಕು ಅಂತಕ್ಕಂಥದ್ದು ಇತ್ತು ಕೊನೆಗೆ ಒಂದು ಏನಂದರೆ ನಮಗೆ ಆರ್ಥಿಕ ಇಲಾಖೆ ನಾವು ಒಂದೂವರೆ ತಿಂಗಳಲ್ಲಿ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಮೇ ಅಥವಾ ಜೂನ್ 1ರಲ್ಲಿ ನಿಮಗೆ ಪೂರ್ಣ ಪ್ರಮಾಣದ ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಕ್ಕೆ ಕೊನೆಗೆ ನಾವು ಹಿಂದೆ ಆಗಿರ್ತಕ್ಕಂಥ ಮಾದರಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಅನ್ನೋದನ್ನು ನಾವು ಹೆಚ್ಚಿನ ಪರ್ಸೆಂಟೇಜನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಮನವಿ ಇಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಖುಷಿಯಿಂದ ತುಂಬ ಸಂತೋಷದಿಂದ ಇವತ್ತು ನಮಗೆ 17%ನ ಅವ್ರು ಘೋಷಣೆ ಮಾಡಿದರು ಮೇಡಮ್ ಒಂದು ಇವತ್ತು ಇಡೀ ಸಂಘಟನೆಗಳು ಮುಷ್ಕರ ಕೊಟ್ಟಾಗ ಇಡೀ ಸಂಘಟನೆಗಳ ಮುಷ್ಕರದ ಚರಿತ್ರೆಯನ್ನು ತೆಗೆದು ನೋಡಿ ಮೇಡಮ್ ಮುಷ್ಕರದ ಬೇಡಿಕೆಯನ್ನು ಇಟ್ಟ ತಕ್ಷಣ ಸರ್ಕಾರ ಆದೇಶವನ್ನು ಹೊರಡಿಸ್ತಿತ್ತು ನೀವು ಯಾರಾದರೂ ಸಭೆ ಗೈರುಹಾಜರಾದರೆ ಕಚೇರಿಗೆ ಬರದೇ ಇದ್ದರೆ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಈ ನಿಯಮದ ಪ್ರಕಾರ ಕ್ರಮ ತೆಗೆದು ಸುತ್ತಲೇ ಹೊರಡಿಸ್ತಿತ್ತು ಆದರೆ ನಮ್ಮ ಸಂಘಟನೆ ಮೇಲೆ ಇಟ್ಟಿರತಕ್ಕಂಥ ಗೌರವಕ್ಕೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಇಟ್ಟಿರತಕ್ಕಂಥ ಸರ್ಕಾರದ ಪ್ರೀತಿಗೆ ಒಂದೇ ಒಂದು ಆ ಥರದ ಆದೇಶವನ್ನು ಮಾಡಲಿಲ್ಲ ಅಂದರೆ ಅಷ್ಟು ನಮ್ಮ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಪ್ರೀತಿ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದೆ ಅದಕ್ಕೆ ನಮಗೆ ಇವತ್ತು ಆ ಒಂದು ಎಲ್ಲರಿಗೂ ತೃಪ್ತಿಯಾಗುವಂಥ ಒಂದು ಮಧ್ಯಂತರ ಪರಿಹಾರ ಭತ್ತೆಯನ್ನು ಘೋಷಣೆ ಮಾಡಿದೆ ಎಸ್ ಮಾಲತೇಶ್ ಸರ್ ಈಗ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರು ಈ ಆದೇಶವನ್ನ ಒಪ್ಪಿದ್ದಾರಾ ಮೇಡಮ್ ನಾನು ಹೇಳೋ ಪ್ರಕಾರ ನಮ್ಮ ನೌಕರರಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಇದನ್ನು ಒಪ್ಪಬೇಕು ಯಾಕೆ ಅಂತಂದ್ರೆ ಮಧ್ಯಂತರ ಪರಿಹಾರ ಅಂತ ಕೊಟ್ಟಿರೋದು ಇಂಟರಿಮ್ ರಿಲೀಫ್ ಇದು ಏನೀಗ ನಮಗೆ ಫಿಟ್ಮೆಂಟ್ ಅಲ್ಲ ಅಲ್ಲ ಒಪ್ಪಬೇಕು ಓಕೆ ಈಗ ಒಪ್ಪಿದ್ದಾರಾ ಅಂತ
ಒಪ್ಪಿದ್ದಾರೆ ಮೇಡಮ್, ಆಲ್ಮೋಸ್ಟ್ ಎಲ್ಲ ಒಪ್ಪಿದ್ದಾರೆ ಮೇಡಮ್. ಇಲ್ಲ ಸರ್ ಒಪ್ಪಿಲ್ಲ. ಯಾಕೆ ಮೇಡಮ್ ಆ ತರ ನಮಗ್ ಬರ್ತಾ ಇದೆ. ಸೊ ಅಟ್ಲೀಸ್ಟ್ ನಾವು ಇನ್ನೂ ಹೆಚ್ಚು ಹೋರಾಟವನ್ನ ಮಾಡಿದ್ರೆ ಅಟ್ಲೀಸ್ಟ್ ಒಂದು 25% ಆದ್ರೂ ಹೆಚ್ಚಳ ಆಗ್ತಾ ಇತ್ತು. ಷಡಕ್ಷರಿ ಅವರು ಬೇಗ ತೀರ್ಮಾನವನ್ನ ತೆಗೆದುಕೊಂಡ್ಬಿಟ್ರು, ನಮ್ಗೆ ಇದಕ್ಕೆ ಸಮ್ಮತಿ ಇಲ್ಲ ಅನ್ನೋ ಕರೆಗಳು ಬರ್ತಾ ಇದೆ. ಇಲ್ಲ ಇಲ್ಲ ಮೇಡಮ್, ಏನ್ ಗೊತ್ತಾ, ಈಗ ಹಿಂದೆಲ್ಲ ನೀವು ಸ್ಟ್ರೈಕ್ ಮಾಡಿದಾಗ ನೋಡಿದಿರಾ ಯಾವ ತರ ಆಗಿದೆ. ಜೆ ಎಚ್ ಪಟೇಲ್ ಪೀರಿಯಡ್ ಅಲ್ಲಿ ಸ್ಟ್ರೈಕ್ ಮಾಡಿದ್ರು, ಅದು 8 ದಿವಸ ಸ್ಟ್ರೈಕ್ ನಡೆದಿದ್ದು, ಏನು ಒಪ್ಪಲಿಲ್ಲ ಅವರು. 8 ಡೇಸ್ ಆದರೂ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡೆಪ್ಟಿ ಸಿ ಎಂ ಇದ್ರು, ಒಪ್ಪಲಿಲ್ಲ ಅವರು. ಆವಾಗ ಇವರು ನಮ್ಮ ಸರ್ಕಾರ ಇದು ಸಂಘದ ರಾಜ್ಯಾಧ್ಯಕ್ಷರು ಸಂಧಾನ ಮಾತುಕತೆ ಹೋದಾಗ ಏನು ನೋಡೋಣ ಒಪ್ಕೊಂಬರೋಣ ಅಂತ ಹೋದಾಗ ಒಪ್ಕೊಂಡು ಬಂದರು. ಹಾಗೂ ಸಹ ನಾವು 8 ದಿವಸ ಸ್ಟ್ರೈಕ್ ಮಾಡಿದ್ರು, ಅವ್ರು ಏನು ಒಪ್ಕೊಂಬಂದ್ರು ಅದಕ್ಕೆ ಒಪ್ಕೊಂಡಿದ್ವಿ. ಅದೇನು ಕಮ್ಮಿ ಅನಿಸಿಲ್ಲ ಮೇಡಮ್ ಆ ಸಮಯದಲ್ಲಿ, ಈಗಲೂ ಅಷ್ಟೇ. ಇದೇನು 17% ಕೊಟ್ಟಿದಾರಲ್ಲ ಮೇಡಮ್, ಮಧ್ಯಂತರ ಪರಿಹಾರ ಇದು, ಇದೇನು ಕಮ್ಮಿ ಅನ್ಸಲ್ಲ ಮೇಡಮ್. ನಮ್ಮ ನೌಕರರು ಇದಕ್ಕೆ ಯಾರು ವಿರೋಧ ಮಾಡದೆ ಒಪ್ಕೊಂಡು ಮುಂದೆ ಪಡೆಯೋಣ, ಇನ್ನೂ ಕಾಲಾವಕಾಶ ಇದೆ. ಈಗೇನು ಮುಗಿದಿಲ್ಲ ಅಲ್ವಾ ಇದು, ಮುಂದೆ ಕಾಲಾವಕಾಶ ಇದೆ. ನಮ್ಮ ರಾಜ್ಯಾಧ್ಯಕ್ಷ ಇದ್ದಾರೆ ನಮ್ಮ ಪರವಾಗಿ, ಎಲ್ಲರ ಪರವಾಗೂ ರಾಜ್ಯಾಧ್ಯಕ್ಷರು ಅದೇನೇ ಬಂದರೂ ಅವರು ಎಗಲ್ಮೆ ಎತ್ಕೊಂಡು ಹೋಗ್ತಾರೆ. ಸರ್ಕಾರಿ ನೌಕರಿಗೆ ಕೊಡಿಸೇ ಹೋಗೋದವ್ರು ಏನೇ ಇದ್ರು ಆ ಥರ ಒಂದು ಮಾಡ್ತಾರೆ ಪ್ಲ್ಯಾನ್ ಅವರು. ಯಾಕೆ ಅಂದರೆ ಈ 7ನೇ ವೇತನ ಪಡೆಯೋದಕ್ಕೆ ಮೇಡಮ್ ಅವರು ನೀವು ನಂಬ್ತಿರ ಬಿಡ್ತಿರೋ, ನಿದ್ದೆ ಮಾಡಿಲ್ಲ ಮನುಷ್ಯ ರಾತ್ರಿ 3 ಗಂಟೆ ತನಕ. ಏನು ಮಾಡಬೇಕು ಅವ್ರು, ನಮ್ಮ ಸರ್ಕಾರಿ ನೌಕರು ಯಾವ ಫಿಟ್ಮೆಂಟ್, ಯಾವ ರಾಜ್ಯದ ಕೊಡಿಸ್ರೆ ಏನಾಗುತ್ತೆ, ಈ ರಾಜ್ಯದ ಕೊಡಿಸ್ರೆ ಏನಾಗುತ್ತೆ, ಆ ರಾಜ್ಯದ ಕೊಡಿಸ್ರೆ ಏನಾಗುತ್ತೆ, ಆ ಥರ ಒಂದು ಯೋಚನೆ ಮಾಡಿ ಅದೇ ಥರ ಕೂತ್ಕೊಂಡು ಮಧ್ಯರಾತ್ರಿವರೆಗೂ ಇಷ್ಟು ಪೇಜ್ ರೆಡಿ ಮಾಡಿರ್ತಾರೆ ಅವರು, ಯಾರಿಗೂ ಗೊತ್ತಿರಲ್ಲ ಇದು. ಆ ಥರ ಅವರು ರೆಡಿ ಮಾಡಿ ಆಲ್ರೆಡಿ ಆಗಲೇ 7ನೇ ವೇತನ ಆಯೋಗದ ಅಧ್ಯಕ್ಷರಿಗೆ ಒಪ್ಪಿಸಿದ್ದಾರೆ. ಆದ್ದರಿಂದ ನಮ್ಮ ಸರ್ಕಾರಿ ನೌಕರು ನಾನೊಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ನಾನೊಬ್ಬ ಉಪಾಧ್ಯಕ್ಷನಾಗಿ ರಾಜ್ಯ ಅಧ್ಯಕ್ಷರು ಕೈ ಹಿಡಿದವರು ಕೈ ಬಿಡಲ್ಲ ಅವರು. ನಮ್ಮ ಸಮಸ್ತ ಸರ್ಕಾರಿ ನೌಕರು ಈ 70% ಏನು 17% ಕೊಟ್ಟಿದ್ದಾರೆ ಅದಕ್ಕೆ ಒಪ್ಕೊಬೇಕು ಅನ್ನೋ ನನ್ನ ಒಂದು ಅನಿಸಿಕೆ. ಸರ್ ಎಲ್ಲರ ಒಪ್ಪಿಗೆ ನೀವೇನು ಹೇಳ್ತೀರಾ ಸರ್? ಖಂಡಿತ ಮೇಡಮ್, ಸಮಸ್ತ ಸರ್ಕಾರಿ ನೌಕರು ಇದನ್ನ ತುಂಬಾ ಖುಷಿಯಿಂದ ಒಪ್ಕೊಂಡಿದ್ದಾರೆ. 1-2% ಇದನ್ನ ವಿರೋಧ ಮಾಡೋರು ಇದ್ದೇ ಇರ್ತಾರೆ. ಪ್ರಾಯಶಃ ಯಾರಿಗೆ ಆರ್ಥಿಕ ಸೌಲಭ್ಯಗಳ ಒಂದು ಜ್ಞಾನ ಇರುತ್ತೋ ಅಥವಾ ನಮ್ಮ ಅವಕಾಶ ಇದನ್ನ ಭಾಳ ಬ್ರ್ಯಾಂಡಾಗಿ ಯೋಚನೆ ಮಾಡುವಂಥ ಇದಿರುತ್ತೋ ಅವರೆಲ್ಲರೂ ಕೂಡ ಒಪ್ತಾರೆ ಮೇಡಮ್. ಯಾಕಂದರೆ ನಾವು ಇವತ್ತು ಸಹಜ ಮನುಷ್ಯ ಆಸೆಯನ್ನು ಪಡೋದು ಸಹಜ. ನನಗೆ ಇನ್ನೂ 2 ದಿನ ಸ್ಟ್ರೈಕ್ ಮಾಡಿದರೆ 20% ಕೊಡ್ತಿದ್ರು, 25% ಕೊಡ್ತಿದ್ರು ಅನ್ನೋ ಸಹಜ. ನಾವು ಇವತ್ತು ಆ ಥರದ ಆಸೆಯನ್ನು ಇಟ್ಕೊಂಡು 25% ತಗೊಳ್ಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನಾವು 1 ದಿನ 2 ದಿನ ಸ್ಟ್ರೈಕ್ ಮಾಡಿದರೆ ಇವತ್ತು ಕೇವಲ 3-4 ತಾಸು ನಾವು ಸ್ಟ್ರೈಕ್ ಮಾಡಿದ್ದಕ್ಕೆ ಇವತ್ತು ಇಡೀ ಸಾರ್ವಜನಿಕ ವಲಯದಿಂದ ಒಂದು 10% ಸಾರ್ವಜನಿಕ ವಲಯದಿಂದ ನಮಗೆಲ್ಲ ಆಲ್ರೆಡಿ ಸರ್ಕಾರಿ ನೌಕರನ್ನು ವಿರೋಧಿಸುವಂಥ ಪ್ರತಿಕ್ರಿಯೆಗಳು ಸ್ಟಾರ್ಟ್ ಆದವು. ನಾವು 15% ಅಥವಾ ಯಾವುದೋ ಒಂದು 5% 3% ಆಸೆಯನ್ನು ಇಟ್ಕೊಂಡು ನಾವು ಒಂದು ವಾರ 15 ದಿನ ಸ್ಟ್ರೈಕ್ ಮುಂದುವರಿಸಿದರೆ ಇಡೀ ನಾವು ಸಾರ್ವಜನಿಕರನ್ನು ನಾವು ಸಾರ್ವಜನಿಕರ ವಿರೋಧಕ್ಕೆ ಗುರಿ ಆಗ್ತಿದ್ವಿ. ಸರ್ಕಾರಿ ಸೇವೆ ಸಾರ್ವಜನಿಕರ ಸೇವೆಯನ್ನು ಮಾಡಲಿಕ್ಕೆ ಇರುವಂಥದ್ದು. ಹಾಗಾಗಿ ನಮಗೆ ನಮ್ಮ ಸೇವೆ ಸೌಲಭ್ಯಗಳನ್ನು ಪಡ್ಕೊಳ್ತಕ್ಕಂಥದ್ದು ಎಷ್ಟು ಅವಶ್ಯಕನೋ ಹಾಗೆ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗದೇ ಇರತಕ್ಕಂಥ ನೋಡಿಕೊಳ್ಳೋದು ಕೂಡ ನಮ್ಮ ಸರ್ಕಾರಿ ನೌಕರ ಕರ್ತವ್ಯ. ಹಾಗೆ ನಮಗೆ ಸರ್ಕಾರದ ಮೇಲೆ ಭರವಸೆ ಇದೆ, ನಮ್ಮ ಸಾರ್ವಜನಿಕರ ಮೇಲೆ ಭರವಸೆ ಇದೆ. ಇವತ್ತು ಆ್ಯಕ್ಚುಲಿ ನಮ್ಮ ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಕ್ಕಾಗಿ ಇವತ್ತು ನಮ್ಮದು ಇದು ಇವತ್ತು ನಮಗೆ ಈ ಒಂದು ಬೇಡಿಕೆ ಈಡೇರಲಿಕ್ಕೆ ಕಾರಣ ಆಯಿತು. ನಾವು ಬೆಳಗಿಂದನೇ ಸಾರ್ವಜನಿಕರ ವಿರೋಧ ಆಗಿದ್ದರೆ ಸರ್ಕಾರ ಅನೇಕ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ನಮ್ಮನ್ನ ಅನಿವಾರ್ಯವಾಗಿ ಒತ್ತಡದಿಂದ ಸರ್ಕಾರ ನೌಕರಿಗೆ ಕಳಿಸ್ಬೋದಿತ್ತು. ಆದರೆ ನಾವು ಸಾರ್ವಜನಿಕರಿಗೆ ಯಾವುದೇ ನಮಗೆ 2% 1% ಲಾಸ್ ಆದರೂ ಚಿಂತಿಲ್ಲ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ನಮ್ಮ ಏನು ಮೂಲ ಬೇಡಿಕೆ ಇದೆಯೋ 40% ಫಿಟ್ಮೆಂಟ್ ತೆಗೆದುಕೊಳ್ಬೇಕಂತಕ್ಕಂಥ ಮೂಲ ಬೇಡಿಕೆ ಇದೆಯಲ್ಲ, ಆ ಬೇಡಿಕೆಯಿಂದ ನಾವು ಹಿಂದೆ ಸರಿದಿಲ್ಲ. ನಾವು ಸರ್ಕಾರಿ ನೌಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಾವು ಒಂದು ವೇಳೆ ಚುನಾವಣೆ ಬಂದರೆ ಬಹುಶಃ ನಾವು ಒಂದು ವಾರ ಸ್ಟ್ರೈಕಿಗೆ ಹೋದ್ವಿ, ಇನ್ನು 3 ದಿನ ಸ್ಟ್ರೈಕಿಗೆ ಹೋದರೆ ಸರ್ಕಾರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ತಿತ್ತು. ಆಮೇಲೆ ಮತ್ತೆ ವರದಿಯನ್ನು ಕೊಡಲಿಕ್ಕೆ 20 ದಿನದಲ್ಲಿ ಕನಿಷ್ಠ 20 ದಿನದವರು ಟೈಮ್ ಕೊಟ್ಟರೆ ನಮಗೆ ಚುನಾವಣೆ ಬರುತ್ತೆ. ಆವಾಗ ನಮ್ಮ ಮಧ್ಯಂತರ ಪರಿಹಾರ ಇದು ಅವಕಾಶವೂ ಇಲ್ಲ, ಫಿಟ್ಮೆಂಟ್ ಅವಕಾಶವೂ ಇಲ್ಲ. ಅಟ್ಲೀಸ್ಟ್ ಕನಿಷ್ಠ ನಮಗೆ ಈಗ ಒಂದು 2-3 ತಿಂಗಳು ಅಥವಾ ಮೇಗೋ ಜೂನ್ಗೋ ನಮಗೆ ಜುಲೈಗೋ ಮಧ್ಯಂತರ ವರದಿ ಕೊಟ್ಟರೆ ಆ 3 ತಿಂಗಳಾದರೂ ನಮಗೆ ಆರ್ಥಿಕವಾಗಿರ್ತಕ್ಕಂಥ ಬೆನಿಫಿಟ್ ಸಿಗುತ್ತೆ. ಇವತ್ತು ಒಬ್ಬ ಸಾಮಾನ್ಯ ಫಸ್ಟು ಬೇಸಿಕ್ಕಿಗೆ ನಮಗೆ ಒಬ್ಬ ಡಿ ಗ್ರೂಪ್ ಎಂಪ್ಲಾಯಿಗೆ 3,000 ರೂಪಾಯಿ 17%ಗೆ ನಾವು ಇವತ್ತಿಗೆ 3,000 ರೂಪಾಯಿ ಬೆನಿಫಿಟ್ ಸಿಗುತ್ತೆ. ನಮಗೆ ಕನಿಷ್ಠ ಏಪ್ರಿಲ್ ಮೇ ಜೂನ್ 3 ತಿಂಗಳು ತಗೊಂಡ್ರೆ 9,000 ರೂಪಾಯಿ ನಮ್ಗೆ ಲಾಭ ಆಯಿತು. ನಾವು ಸ್ಟ್ರೈಕ್ ಮಾಡಲೇಬೇಕು, ನಮ್ಮ ಅವಕಾಶ ತಗೊಳ್ಳೇಬೇಕು ಅಂತ ನಮ್ಮ ಹಿತಾಸಕ್ತಿಗೆ ಹೋಗಿದರೆ ನಾವು ಇವತ್ತು ಒಬ್ಬ ಡಿ ಗ್ರೂಪ್ ಎಂಪ್ಲಾಯಿ 9,000 ರೂಪಾಯಿ ದುಡ್ಡು ಕಳ್ಕೊಂತಿದ್ದ. ಈಗ ನಾನೊಬ್ಬ ಗ್ರೂಪ್ ಎ ಆಫೀಸರು, ನಾನು ಮಿನಿಮಮ್ ಏನಿಲ್ಲಂದ್ರೆ 50,000 ರೂಪಾಯಿ ದುಡ್ಡು ನನಗೆ ಹೋಗ್ತಿತ್ತು 3 ತಿಂಗಳು ನಾವು ಲೆಕ್ಕ ಮಾಡಿಕೊಂಡ್ರು. ಇವತ್ತು ನಮಗೆ ಆ 3 ತಿಂಗಳು ಏನು ಅವಧಿ ಇದೆಯಲ್ಲ ಆ ಗ್ಯಾಪ್ ನಮಗೆ ಆರ್ಥಿಕ ಸೌಲಭ್ಯ ಬಂದಿದೆ, ಆರ್ಥಿಕ ಲಾಭ ಆಗಿದೆ. ಆಮೇಲೆ ಸ್ಪಷ್ಟವಾದಂಥ ಭರವಸೆ ಇದೆ, ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ಒಂದೇ ಇದೆ, ನಾವು ವೇತನ ಆಯೋಗದ ಮುಂದೆ ನಮ್ಮ ಬೇಡಿಕೆ ಒಂದೇ, 40% ಫಿಟ್ಮೆಂಟನ್ನು ಕೊಡಲೇಬೇಕು.
ಆಮೇಲೆ 2026 ನಂತರ ಕೇಂದ್ರ ಮಾದರಿ ವೇತನವನ್ನು ಜಾರಿಗೊಳಿಸಲಿಕ್ಕೆ ಇದರಲ್ಲಿ ಸಿಪ್ರಾಸ್ ಮಾಡಲೇಬೇಕು. ಆಮೇಲೆ ಎನ್ಪಿಎಸ್ ಯೋಜನೆಯನ್ನು ರದ್ದುಪಡಿಸುವಂತ ಒಂದು ವರದಿಯನ್ನು ನೀವು ನೀಡಲೇಬೇಕು ಅಂತಕಂತದನ್ನು ನಾವು ಈಗಾಗಲೇ ಆಯೋಗದ ಮುಂದೆ ಮನವಿಯನ್ನ ಕೊಟ್ಟಿದ್ದೀವಿ, ಪ್ರಸ್ತಾವನೆಯನ್ನು ಮಂಡಿಸಿದ್ದೀವಿ. ವೈಯಕ್ತಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು 2-3 ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅವರು ಕೂಡ ತುಂಬಾ ದಕ್ಷ ಮತ್ತು ಪ್ರಾಮಾಣಿಕ ಪಾರದರ್ಶಕ ಅಧಿಕಾರಿ ಇರೋದ್ರಿಂದ ಅವರು ಕೂಡ ಸಮಸ್ತ ನೌಕರರ ಪರವಾಗಿ ಯೋಚನೆಯನ್ನು ಮಾಡ್ತಾರೆ. ಹಾಗಾಗಿ ನಾನು ಸಮಸ್ತ ಸರ್ಕಾರಿ ನೌಕರರಲ್ಲಿ ಒಂದು ವಿನಂತಿ ಮಾಡ್ತೇನೆ. ಈ 17% ತುಂಬ ಆರ್ಥಿಕವಾಗಿರ್ತಕ್ಕಂಥ ಖುಷಿ ಕೊಡುವಂಥ ಸೌಲಭ್ಯ. ಹಾಗೆ ಮುಂದೆ ಕೂಡ ನಮಗೆ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಕೊಡುವಂಥ ಮತ್ತು ಈಗಿನ ಆರ್ಥಿಕ ಮಾರುಕಟ್ಟೆ ದರಗಳಿಗೆ ಅನುಕೂಲವಾಗಿರ್ತಕ್ಕಂಥ ಮತ್ತು ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿರ್ತಕ್ಕಂಥ ಫಿಟ್ಮೆಂಟ್ ಸೌಲಭ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಿಂದ ಬರುತ್ತೆ ಅಂತಕ್ಕಂಥ ಭರವಸೆ ನೀಡಿ ಇದು ತುಂಬ ಖುಷಿಯಾಗಿದೆ. ಯಾರೂ ಕೂಡ ಬೇಸರ ಆಗುವಂಥ ಅವಶ್ಯಕತೆ ಇಲ್ಲ. ಎಸ್ ಎಸ್, ಇನ್ನೂ ಸಾಕಷ್ಟು ವಿಚಾರಗಳಿದೆ ಸರ್, ಚರ್ಚೆ ಮಾಡೋಣ. ಎಸ್ ಮಾಲತೇಶ್ ಸರ್, ಈಗ NPS ಕುರಿತಾಗಿ ಚರ್ಚೆ ಮಾಡೋಣ. NPSಗೆ ಕಾಲಾವಕಾಶ ಕೇಳಿದೆ ರಾಜ್ಯ ಸರ್ಕಾರ. ಬೇರೆ ರಾಜ್ಯಗಳಲ್ಲಿ NPS ಬಗ್ಗೆ ಯಾವ್ಯಾವ ರೀತಿ ಇದೆ ಅದನ್ನು ನೋಡಿ ಕಮಿಟಿಯನ್ನು ರಚನೆ ಮಾಡ್ತೀವಿ, ಕಮಿಟಿ ತನಿಖೆ ಮಾಡುತ್ತೆ, ತದನಂತರ ನಾವು ಹೇಳ್ತೀವಿ ಅಂತ. ಒಂದು ವೇಳೆ 2 ತಿಂಗಳು ಆದಮೇಲೂ ಕೂಡ NPSಅನ್ನು ರದ್ದುಗೊಳಿಸಲಿಲ್ಲ ಅಂದರೆ ಸೊ ನಿಮ್ಮ ಮುಂದಿನ ಸ್ಟೆಪ್ ಏನಾಗಿರುತ್ತೆ? ಮೇಡಮ್, 2 ತಿಂಗಳು ನಂತರನೂ NPS ರದ್ದು ಮಾಡಿಲ್ಲ ಅಂತ ಸರ್ಕಾರ ಅಂದರೆ ಯಾವ ಸರ್ಕಾರ ಬರ್ತವೋ ಮುಂದೆ ಆ ಸರ್ಕಾರ. ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಚೆನ್ನಾಗಿ ಹೋರಾಟ, ಅದಕ್ಕೆ ಏನು ಹಮ್ಮಿಕೊಳ್ಬೇಕು, ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಮಾಡ್ತಾರವರು. ಯಾಕೆ ಅಂದರೆ ಈಗಾಗಲೇ ಅವರು 5 ಸ್ಟೇಟಿನಲ್ಲಿ ಅಧ್ಯಯನ ಏನು ಮಾಡಿದಾರಲ್ಲ ಅದನ್ನೆಲ್ಲ ಆದೇಶಗಳು ತರಿಸ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸಂಘಕ್ಕೆ. ಅದು NPS ನೌಕರರು ಯಾರು ಭಯ ಪಡೋದು ಬೇಡ. ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮುಂದೆ NPS ಒಂದು ಪಕ್ಷ ರದ್ದಾಗಿಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೆ ರದ್ದು ಮಾಡಿಸೋದಕ್ಕೆ ಏನು ಬೇಕು ಅನ್ನೋದನ್ನು ಅವರು ಮಾಡ್ತಾರೆ, ತಯಾರಿ ಮಾಡಿ ಅದನ್ನು ರದ್ದು ಮಾಡಿಸಿ ನಮ್ಮ ಸರ್ಕಾರಿ ನೌಕರರಿಗೆ, ಸಮಸ್ತ ಸರ್ಕಾರಿ ನೌಕರಿಗೆ ಪೆನ್ಷನ್ ಬರೋ ಹಾಗೆ ಮಾಡೇ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಮೇಡಮ್. ಅಂಥ ಒಂದು ರಾಜ್ಯಾಧ್ಯಕ್ಷರು ಒಂದು ನಮ್ಮ ನೌಕರ ಜೊತೆಗೂ ಸಹ ಮುಖ್ಯಮಂತ್ರಿಗಳು ಯಾರು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಯಾರಿರ್ತಾರೋ ಅವರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಮೇಡಮ್. ಇಲ್ಲಿವರೆಗೂ ನಮಗೆ ಯಾರು ನಮ್ಮ ಗಣಸತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೋ ಅವ್ರು ಎಲ್ಲರೂ ಅಷ್ಟೇ ಭಾಳ ಚೆನ್ನಾಗಿ ಸರ್ಕಾರಿ ನೌಕರಿಗೆ ಗೌರವ ಕೊಟ್ಟು ಏನಾಗಬೇಕು, ನಾನು ನಿಮ್ಮ ಪರವಾಗಿದ್ದೀನಿ, ನೀವು ಯಾಕೆ ಈ ಬೊಮ್ಮಾಯಿ ಸಾರು ಅಷ್ಟೇ ಮನೆ ನಿನ್ನೆ ರಾತ್ರಿ ನಾನು ನಿಮ್ಮ ಸರ್ಕಾರಿ ನೌಕರು ಪರವಾಗಿದ್ದೀನಿ ಯಾಕ್ರಪ್ಪ ನೀವು ಮಾಡ್ತೀರಾ, ಬೇಡ ಇವೆಲ್ಲ ಏನೂ ಮಾಡಬೇಡಿ, ನಿಮ್ಮ ಬೇಡಿಕೆ ಏನಿದೆ ಹೇಳ್ರಿ ಮಾಡೋಣ ಅಂತ ಹೇಳೋರೆ ವಿನಃ ಏ ಆಗಲ್ಲ ಹೋಗು ಈಗ ಅವೆಲ್ಲ ಇಲ್ಲ. ಬಹಳ ಚೆನ್ನಾಗಿ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳಿ. ಈ ಬೇಡಿಕೆ ಬಜೆಟ್ ಘೋಷಣೆ ಆದ ನೆಕ್ಸ್ಟ್ ಡೇ ಇಂದನೇ ಇತ್ತಲ್ಲ ಸರ್, ಯಾಕೆ ಈಡೇರಿಸಲಿಲ್ಲ? ಮೇಡಮ್, ಅದೇ ಈಗ ಹೇಳಿದ್ನಲ್ಲ, ಕಾಲಾವಕಾಶ ಬೇಕು. ಯಾಕೆ ಅಂದರೆ ಈಗ ನೋಡಿ, ನಿನ್ನೆ ರಾತ್ರಿ ಅವರು 11 ಗಂಟೆ ಆದರೂ ಸರ್ಕಾರದಲ್ಲಿ ಹಿರಿಯ ಸಚಿವರುಗಳು ಅವರೆಲ್ಲ ಅಂಥ ಒಬ್ಬರು ಸಚಿವರುಗಳು ಸಹ ಅಲ್ಲೇ ಇದ್ರು ಜೊತೆಯಲ್ಲಿ. ನಮಗೆ ಕರೆದಿದ್ದು ಆ್ಯಕ್ಚುಲಿ ಮಾನ್ಯ ಮುಖ್ಯಮಂತ್ರಿಗಳು, ಆದರೆ ಸಚಿವರು ಸಹ ಸರ್ಕಾರಿ ನೌಕರರು ನೀವು ಸ್ಪಂದಿಸಿ ಸರ್ಕಾರನ ಸ್ಪಂದಿಸಿದ ನಿಮ್ಮ ಪರವಾಗಿ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಈಡೇರಿಸೋದು ನಮ್ಮ ಕರ್ತವ್ಯ, ನಾವು ಮಾಡೋಣ. ನೀವು ಅದಕ್ಕೋಸ್ಕರ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ ಷಡಾಕ್ಷರಿ ಅವರೇ ಅಂತ ಹೇಳಿ ಅವರು ಮಾತುಕತೆ ಮಾಡಿ ಸಂಧಾನ ಮಾಡಿದ ಅದೇ ರೀತಿನೇ NPS ಅಷ್ಟೇ ರದ್ದಾಗಿ OPS ಜಾರಿ ಬರೋದು 100ಕ್ಕೆ 100 ಮೇಡಮ್ ಕರ್ನಾಟಕದಲ್ಲಿ ಸತ್ಯ ಇದೆ. ಮಾಡಿಸೇ ಮಾಡಿಸ್ತಾರೆ ರಾಜ್ಯಾಧ್ಯಕ್ಷರು. ಆದ್ದರಿಂದ NPS ನೌಕರರು ನಾನು ಕಳಕಳಿಯಾಗಿ ಬೇಡ್ಕೊಳ್ಳೋದೇನು ಕೇಳ್ಕೊಳ್ಳೋದೇನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಕುಂದಬೇಡಿ, ನಿಮ್ಮ ಬೇಡಿಕೆ ಏನಿದೆಯೋ ಅದು 100ಕ್ಕೆ 100 ಈಡೇರುತ್ತದೆ. ಈಗ ನಮ್ಮ ಕಾರ್ಯದರ್ಶಿ ಹೇಳಿದಾಗೆ NDA ಸರ್ಕಾರ ಎಲ್ಲಿದೆಯೋ ಅಲ್ಲಿ ಎಲ್ಲೂ ಆಗಿಲ್ಲ. ಈಗ ಬೇರೆ ಪಕ್ಷ ಯಾವ ಅಧಿಕಾರ ಇದೆಯೋ ಅಲ್ಲಿ ಇದನ್ನು ಆದೇಶ ಮಾಡಿದ್ದಾರೆ. ಅದೇ ರೀತಿ ಇಲ್ಲೂ ಆದೇಶ ಆಗುತ್ತೆ, ಒಂದು ಮುಂದೆ ಒಂದಿನದಲ್ಲಿ ಆಗುತ್ತೆ. ಅದು ನಮ್ಮ ನೌಕರು ತಾಳ್ಮೆ ಕಳ್ಕೊಳ್ಳದೆ ತಾಳ್ಮೆಯಿಂದ ಇದ್ದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಏನು ನಾವು ಸರ್ಕಾರದ ಸವಲತ್ತು ಪಡಿಬೇಕು ಅದನ್ನು ಪಡೆಯೋ ಒಂದು ದಾರಿ ಹುಡ್ಕೋಣ ನಾವು. ಅದು ಬಿಟ್ಕೊಂಡು ಅವರು ಬೇರೆ ಬೇರೆಯವ್ರು ಒಂದು ಹೇಳಿಕೆ ಕೊಡೋದು ಅವೆಲ್ಲ ಏನು ಬೇಡ. ನಾವೆಲ್ಲ ನೌಕರರು, ನಾವೆಲ್ಲ ಒಟ್ಟಿಗಿದ್ದೀವಿ. ನೌಕರರಲ್ಲಿ ಭೇದ ಭಾವ ಇರ್ಕೊಡೋದು, ನಾವೆಲ್ಲ ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಹೋದರೆ ಅದು ಎಳಿತೀವಿ, ಇಲ್ಲಾಂದರೆ ಒಬ್ಬೊಬ್ಬರು ಹೋದರೆ ಮೇಡಮ್ ಆಗಲ್ಲ, 2 ಕೈಲಾದರೆ ದಪ್ತಿ, ನಾವು 1 ಕೈಲೇ ದಪ್ತೀವಿ ಅಂದ್ರೆ ಆಗಲ್ಲ. ಹಾಗೆ ಎಲ್ಲರೂ ಸೇರ್ಕೊಂಡು ನಾವು ಮುಂದೋದ್ರೆ ಮುಂದೋಗ್ತೀವಿ. ಆ ಥರ NPSಗೆ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಹೋಗಿ ಮಾಡ್ಕೊಳ್ಳೋಣ. ಈಗ ಇಲ್ಲಿವರೆಗೂ ನೋಡಿ, ಯಾವ ಸರ್ಕಾರ ಆದೇಶ ಕೊಟ್ಟಿದೆ ಅಂದರೆ ನಮ್ಮೆಲ್ಲ ಸರ್ಕಾರಿ ನೌಕರ ಮೇಲೆ ನಂಬಿಕೆ ಇದೆ ಅವರಿಗೆ ಸರ್ಕಾರಕ್ಕೆ. ಈಗ ನೋಡಿ, NPSಯಿಂದ ಎಲ್ಲ ಆದೇಶ ನೋಡಿದರೆ ಈ ಥರ ಮಾಡಿಕೊಟ್ಟಿದ್ದಾರೆ ಇವತ್ತು. ಅದು ಏನು, ಬೆಳಗ್ಗೆ 1 ಗಂಟೆಯೊಳ ಆಗಿರೋ ಆದೇಶ. ಆದ್ದರಿಂದ ಸರ್ಕಾರಿ ನೌಕರ ಪರವಾಗಿ ಸರ್ಕಾರ ಇದೆ ಮೇಡಮ್. ಓಕೆ, ಆದ್ದರಿಂದ ಇದು NPS ರದ್ದಾಗುತ್ತೆ ಅನ್ನೋದು ಭರವಸೆ ನನಗಿದೆ ಮೇಡಮ್. ಎಸ್, ನೀವೇನು ಹೇಳ್ತೀರಾ ಸರ್, NPS ರದ್ದಾಗುತ್ತಾ 2 ತಿಂಗಳಾದಮೇಲೆ? ಮೇಡಮ್, 2 ತಿಂಗಳಲ್ಲಿ ನಮಗೆ ವರದಿಯನ್ನು ಅದರ ಅಧ್ಯಯನ ಮಾಡಿಕೊಂಡು ಅದು ಸಾಧಕ ಬಾಧಕ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ಕೇಂದ್ರದ ಹಣಕಾಸು ಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ. ಎಲ್ಲ ನೌಕರಿಗೂ ಅದ್ರ ಬಗ್ಗೆ ಗೊತ್ತಿದೆ. ಹಾಗೆ
ಇಲ್ಲಿ ಕೂಡ ಅದನ್ನ ಮಾಡಿದ್ರೆ ಅಲ್ಲಿ ಏನು ಸಾಧಕ ಈಗ ಆಗಿರ್ತ ಮಾಡಿರತಕ್ಕಂತ ಸರ್ಕಾರಗಳಲ್ಲಿ ಯಾವ ಬೇಸ್ ಮೇಲೆ ಇದನ್ನ ಜಾರಿಗೊಳಿಸಿದ್ದಾರೆ ಆ ಮತ್ತೆ ಜಾರಿಗೊಳಿಸಿದ ನಂತರ ಇದರಿಂದ ಅದರಿಂದ ಆಗತಕ್ಕಂತ ಆರ್ಥಿಕ ನಷ್ಟಗಳೇನು ಅದರಿಂದ ಆಗತಕ್ಕಂತ ಇತರೆ ಸಮಸ್ಯೆಗಳೇನು ಅನ್ನೋದನ್ನ ನಾವು ಪರಿಶೀಲಿಸಬೇಕು ಅನ್ನತಕ್ಕಂತ ಒಂದು ಮನವಿಯನ್ನು ಮಾಡಿದಾಗ ನಾವು ಆಯ್ತು ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಸ್ಪಂದಿಸಬೇಕಾಗುತ್ತೆ ನಮಗೆ ಒಂದಿಷ್ಟು ಕನಿಷ್ಠ ನಾವು ಒಂದು ತಿಂಗಳಲ್ಲಿ ವರದಿ ತೊಗೊಂಡು ಮಾಡಿ ಅಂತ ನಾವು ಯಾಕಂದ್ರೆ ಇದೇ ಸರ್ಕಾರದಲ್ಲಿ ನಿಮ್ಮ ಅವಧಿಯಲ್ಲಿ ಆಗಬೇಕು ಅಂತಕ್ಕಂಥ ಪಟ್ಟಿಡಿದಾಗ ಯಾಕಂದ್ರೆ 5 ರಾಜ್ಯಗಳಿಗೆ ಹೋಗಬೇಕು ಆಮೇಲೆ ಈಗ ಒಬ್ಬ ಐ ಎಸ್ ಆಫೀಸರ್ ಇಲ್ಲಿ ಎ ಸಿ ಎಸ್ ಕೇಡ್ರ ಅಧಿಕಾರಿ ಮಾಡಿರೋದ್ರಿಂದ ಇಲ್ಲೂ ಕಾರ್ಯ ಒತ್ತಡ ಇರುತ್ತೆ ಅವರಿಗೆ 5 ರಾಜ್ಯಗಳಿಂದ ಮಾಹಿತಿ ತೆಗೆದುಕೊಳ್ಳಿಕ್ಕೆ ಒಂದು ತಿಂಗಳಲ್ಲಿ ಸಾಧ್ಯ ಇಲ್ಲ ಹಾಗಾಗಿ 2 ತಿಂಗಳ ಅವಕಾಶ ಕೊಡಿ ನಾವು ಒಂದು ತುಂಬ ಪಾಸಿಟಿವ್ ಆಗಿರತಕ್ಕಂಥ ರಿಪೋರ್ಟನ್ನು ಏನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಅವಕಾಶ ಇರುತ್ತೋ ಆ ಥರ ನಿಮಗೆ ನಾವು ಸರ್ಕಾರಿ ನೌಕರ ಪರವಾಗಿದ್ದೀವಿ ನಿಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಸಾಧ್ಯ ಆಗುತ್ತೋ ಆ ಥರದ ಒಂದು ವರದಿಯನ್ನು ನಾವು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ಮಾತನ್ನು ಅವ್ರು ಕೊಟ್ಟಿದ್ದಾರೆ ನಾವು ಅಧ್ಯಕ್ಷರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ನಮಗೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಯಿಂದ ಈ ಯೋಜನೆ ರದ್ದಾಗುತ್ತೆ ಅಥವಾ ಈ ಪಿ ಎಫ್ ಆರ್ ಡಿ ಆ್ಯಕ್ಟಿಂದ ಸರ್ಕಾರಿ ನೌಕರನ್ನ ಹೊರಗಿಡ್ತಕ್ಕಂಥ ಒಂದು ತಿದ್ದುಪಡಿಯ ಅವಕಾಶ ಕೂಡ ನಾವು ಕೇಂದ್ರದಲ್ಲಿ ಚಿಂತನೆ ನಡೀತಿರೋದ್ರಿಂದ ಒಂದು ಭರವಸೆ ಇದೆ ಈ ಆದೇಶದ ಒಂದು ವೇಳೆ ಆಗದೇ ಇದ್ದರೆ ನಾವು ಈ ಆದೇಶಕ್ಕೆ ತೃಪ್ತಿ ಅಂತಕ್ಕಂಥದ್ದಿಲ್ಲ ಇವತ್ತು ನಾವು ಮುಷ್ಕರ ತಗೊಂಡಿದ್ದಾದರೂ ಕೂಡ ನಾವು ಯಾವುದೇ ಷರತ್ತುಗಳನ್ನು ಎಲ್ಲ ಸರ್ಕಾರ ಷರತ್ತುಗಳನ್ನ ಒಪ್ಕೊಂಡಿಲ್ಲ ನಮ್ಮ ಷರತ್ತುಗಳು ಆಗೇ ಇದೆ ನಮ್ಮ ಬೇಡಿಕೆ ಆಗೇ ಇದೆ 40% ಫಿಟ್ಮೆಂಟ್ ಕೊಡಬೇಕಂತಕ್ಕಂಥದ್ದು ಬೇಡಿಕೆ ಆಗೇ ಇದೆ ಎನ್ ಪಿ ಎಸ್ ರದ್ದುಪಡಿಸಬೇಕು ಅಂತಕ್ಕಂಥದ್ದು ಬೇಡಿಕೆ ಇದೆ ಆ ಬೇಡಿಕೆಯ ಮಧ್ಯೆ ನಾವು ಮಧ್ಯಂತರವಾಗಿ 2 ಆದೇಶಗಳನ್ನು ತೆಗೆದುಕೊಂಡಿದ್ದೀವಿ ಒಂದು ವೇಳೆ ಆಗದೇ ಇದ್ದರೆ ಈಗ ಹೇಗೆ ನಾವು ಮುಷ್ಕರಕ್ಕೆ ಹೋಗಿದ್ವೋ ಇದೇ ರೀತಿಯಾಗಿರ್ತಕ್ಕಂಥ ಮುಷ್ಕರವನ್ನು ಪ್ರತಿಭಟನೆಯನ್ನು ನಾವು ಮಾಡೇ ಮಾಡ್ತೀವಿ ಅದರಲ್ಲಿ ಯಾವುದೇ ಅಭಿಪ್ರಾಯ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಬೇಡ ನಮ್ಮ ಬೇಡಿಕೆ ಎನ್ ಪಿ ಎಸ್ ರದ್ದುಪಡಿಸುವಂಥ ಯೋಜನೆಗೆ ಸರ್ಕಾರ ಸ್ಪಂದಿಸ್ತೇ ಇದ್ದರೆ ಈ ವರದಿ ಬಂದ ನಂತರ ಇದೇ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ ಮತ್ತೆ ಸಂಘಟನೆ ಸಿದ್ಧ ಇದೆ ಅದನ್ನು ನಾವು ಭಾಳ ಗಂಟು ಘೋಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲೇ ಹೇಳಿದ್ದಾರೆ ಆದರೆ ಸರ್ಕಾರ ಕಾಲಾವಕಾಶ ಕೊಟ್ಟಿದೆ ಭರವಸೆ ಇದೆ ಸರ್ಕಾರ ನಮ್ಮ ಪರವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಸರ್ ಈಗ ಒಂದಷ್ಟು ಗ್ರೂಪ್ ಆಫ್ ಸರ್ಕಾರಿ ನೌಕರರು ಈ ಆದೇಶವನ್ನು ಒಪ್ಪಿಲ್ಲ ಸೊ ಅವ್ರಿಗೆ ಏನು ಹೇಳ್ತೀರಾ ಅವರೇನಾದರೂ ಮುಂದೆ ಹೋರಾಟಗಳನ್ನು ಮಾಡೋ ಚಾನ್ಸಸ್ ಏನಾದರೂ ಇದೆಯಾ ಅಂತ ಮೇಡಮ್ ಖಂಡಿತ 2006 ಈ ಯೋಜನೆ ಬಂದಂಥ ಸಂದರ್ಭದಲ್ಲಿ ಈ ಯೋಜನೆ ಜಾರಿಯಾದ ಆರಂಭದ ಕೆಲವು ವರ್ಷಗಳಲ್ಲಿ ಈ ಯೋಜನೆಯ ಪೂರ್ಣ ಜ್ಞಾನ ಇಲ್ಲದೆ ಇದ್ದಿದ್ದರಿಂದ ನಾವೆಲ್ಲ ಕೂಡ ಎಂ ಪಿ ಎಸ್ ನೌಕರು ಖುಷಿಯಿಂದ ಇದ್ವಿ ಏನೋ ಲಂಪ್ಸಮ್ ಅಮೌಂಟ್ ಲಾಸ್ಟ್ ಟೈಮಲ್ಲಿ ಇಷ್ಟು ಬರುತ್ತೆ ಅಂತ ನಂತರ ಇದರಿಂದ ಏನು ದುರಂತ ಇದೆ ಅಂತಕ್ಕಂಥದ್ದು ನಮಗೆ ಈಗಾಗಲೇ ಎಲ್ಲ ಸರ್ಕಾರಿ ನೌಕರು ಗೊತ್ತಿದೆ ಆ ಆತಂಕದಿಂದಾಗಿ ಇವತ್ತು ಎಲ್ಲ ಎನ್ ಪಿ ಎಸ್ ನೌಕರು ಜಾಗೃತರಾಗಿದ್ದಾರೆ ಇನ್ನು 2 ವರ್ಷ ಹೋದರೆ ಕನಿಷ್ಠ 2-3 ವರ್ಷ ಹೋದರೆ 80% ಎನ್ ಪಿ ಎಸ್ ನೌಕರು ಇರ್ತಾರೆ ಒಂದು ವೇಳೆ ಸರ್ಕಾರಗಳು ಈಗಲೇ ಮುಂದೆ ಯಾವುದೇ ಪ್ರತಿಭಟನೆಯನ್ನು ಮಾಡಿಸದೆ ಅಥವಾ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರನ್ನು ಬೀದಿಗೆ ನಿಲ್ಲಿಸುವಂಥ ಕೆಲಸವನ್ನು ಮಾಡದೆ ಎಚ್ಚೆತ್ತುಕೊಂಡ್ರೆ ಸರ್ಕಾರಕ್ಕೂ ಮತ್ತು ಈ ರಾಜ್ಯದ ಅಭಿವೃದ್ಧಿಗೂ ಕೂಡ ಸಹಕಾರ ಆಗುತ್ತೆ ನಮಗೂ ಯಾಕೆ ಈಗಾಗಲೇ ಎಲ್ಲ 5 ರಾಜ್ಯಗಳು ಚಿಂತನೆ ಮಾಡಿದೆ ಈಗ ಒಂದು ಮಾಡೆಲ್ ಸಿಕ್ಕಿದೆ ಈ 5 ರಾಜ್ಯಗಳು ಮಾಡಿದ್ರೆ ಆದ್ಮೇಲೆ ಈಗ ಆಲ್ರೆಡಿ ನಾವು ಭರವಸೆಯನ್ನು ಕಳ್ಕೊಂಡಿದ್ವಿ ಈಗ ಆಂಧ್ರ ಪ್ರದೇಶದಲ್ಲಿ ಬಂದಂಥ ಸರ್ಕಾರ ಆವತ್ತಿನ ಈಗಿನ ಮುಖ್ಯಮಂತ್ರಿಗೂ ಕೂಡ ಭರವಸೆಯನ್ನು ಅವರು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ರು ಮೊದಲನೇದಾಗಿ ನಾನು ಎನ್ ಪಿ ಎಸ್ ರದ್ದುಪಡಿಸ್ತೀನಿ ಸಿ ಎಂ ಅಂದಂತರ ಇವತ್ತಿಗೂ ಮಾಡಿಲ್ಲ ದೆಲ್ಲಿ ಸರ್ಕಾರ ಬಂದಾಗ ದೆಲ್ಲಿ ಹೊಸ ಸರ್ಕಾರ ಬಂದಾಗ ಅವರು ಕೂಡ ನಾನು ಎನ್ ಪಿ ಎಸ್ ಯೋಜನೆ ರದ್ದುಪಡಿಸ್ತೀನಿ ಅಂದರು ಅವರು ಮಾಡಲಿಲ್ಲ ಆದರೆ ಇತ್ತೀಚೆಗೆ ಕಳೆದ 1 ವರ್ಷದಲ್ಲಿ ಕೆಲವು ರಾಜ್ಯಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಒಂದು ಬೇಡ ಈಗ ಎಲ್ಲ ಸರ್ಕಾರಗಳು ಯೋಚನೆ ಮಾಡುತ್ತೆ ಇಲ್ಲ ಅದರಿಂದ ಅಷ್ಟ ಆ ಹೊರೆ ಆಗುತ್ತೆ ಇದಾಗುತ್ತೆ ಲಾಸ್ ಆಗುತ್ತೆ ಸರ್ಕಾರ ಸೂಚಿಯಾಗಿ ಇದು ಆಗುತ್ತೆ ಬಹುಶಃ ಇನ್ನು 1-2 ವರ್ಷದಲ್ಲಿ ಆ ರಾಜ್ಯದ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಅಭಿವೃದ್ಧಿ ಆದರೆ ಆವಾಗ ಆಟೋಮೆಟಿಕಲಿ ನಮಗೆ ಯಾರೂ ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಮಾದರಿಯಲ್ಲಿ ನೀವು ಮಾಡಿ ಅಂತಕ್ಕಂಥ ಇಡೀ ರಾಷ್ಟ್ರದ ತುಂಬ ಎಲ್ಲ ರಾಜ್ಯಗಳು ಈ ಹಕ್ಕೊತ್ತಾಯವನ್ನು ಮಾಡ್ತಿದೆ ಎಲ್ಲ ರಾಜ್ಯಗಳ ಎನ್ ಪಿ ಎಸ್ ನೌಕರು ಕೂಡ ಜಾಗೃತರಾಗಿದ್ದಾರೆ ಎಲ್ಲ ಜಾಗೃತಿಯ ಪರಿಣಾಮವಾಗಿ ಮುಂದೆ ಒಂದು ದಿನ ಈ ಯೋಜನೆ ರದ್ದಾಗೇ ಆಗುತ್ತೆ ಅಂತಕ್ಕಂಥ ಭರವಸೆ ಇದೆ ಎಸ್ ಮಾಲತೇಶ್ ಸರ್ ಈಗ ನೀವು ಮುಷ್ಕರ ಮಾಡಿದ್ದಾಯ್ತು ಸರ್ಕಾರದಿಂದ ಆದೇಶ ಬಂದಿದ್ದಾಯ್ತು ಸೊ ಮುಷ್ಕರ ಸ್ಟಾಪ್ ಕೂಡ ಆಯ್ತು ಸೊ ನೀವು ಏನು 3-4 ಗಂಟೆಗಳ ಕಾಲ ಮುಷ್ಕರ ನಡೆಸಿದ್ರು ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಯ್ತು ಸೊ ನಾವು ಕೂಡ ಬೆಳಗ್ಗೆಯಿಂದ ಕುತ್ಕೊಂಡು ಓದ್ತಾ ಇದ್ವಿ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ ಅಲ್ಲಿ ರೋಗಿಗಳು ಬರ್ತಾರೆ ಅಲ್ಲಿ ವೈದ್ಯರಿರಲ್ಲ ಸೊ ಆಕ್ಸಿಡೆಂಟ್ ಆಗಿ ಬರ್ತಾರೆ ಪೇಷಂಟ್ಸು ಆ ಟೈಮಲ್ಲಿ ತುರ್ತು ಸಂದರ್ಭದಲ್ಲಿ ವೈದ್ಯರಿರಲ್ಲ ಇನ್ನೊಂದು ಕಡೆ ಶಾಲಾ ಕಾಲೇಜುಗಳಲ್ಲಿ ಎಕ್ಸಾಮ್ಸ್ ಟೈಮ್ ಸೊ ಇಲ್ಲಿ ಟೀಚರ್ಸ್ ಇಲ್ಲ ಸೊ ಸಾಕಷ್ಟು ತೊಂದರೆಗಳಾಯ್ತು ಸೊ ಏನು ಹೇಳ್ತೀರಾ ಸಾರ್ವಜನಿಕರಿಗೆ ಅಂತ ನಮ್ಮ ವಾಹಿನಿ ಮೂಲಕ ಮೇಡಮ್ ನಿಮ್ಮ ವಾಹಿನಿ ಮೂಲಕ ಹೇಳೋದೇನೆಂದರೆ ಸಾರ್ವಜನಿಕರಿಗೆ ಯಾವುದೇ ಥರ ತೊಂದರೆ ಆಗದ ಈ ರೀತಿಯಲ್ಲಿ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು
ಅಂತಲೇ ಹೇಳಿದರು. ಆದ್ದರಿಂದ ಏನು ಎಮರ್ಜೆನ್ಸಿ ಆ ಥರದ್ದು ಎಲ್ಲೂ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲೂ ಏನು ತೊಂದರೆ, ನಮ್ಮ ಅಧ್ಯಕ್ಷರಿಗಾಗಲಿ ಫೋನ್ ಬಂದಿಲ್ಲ ಅಥವಾ ಸಂಘಕ್ಕೆ ಫೋನ್ ಬಂದಿಲ್ಲ, ಎಲ್ಲೂ ಏನೇನೋ ಆಗಿಲ್ಲ ಅಂತ ನಾವು ಅನ್ಕೊಂಡು ಮೇಡಮ್. ನೀವು ನಾವೇ ಓದಿದ್ದೀವಿ ಬೆಳಗ್ಗೆಯಿಂದ. ಸೊ ಪೇಷಂಟ್ಸ್ ಬಂದಿದ್ರು ಕೂಡ ರಕ್ತ ಸುರ್ಕೊಂಡ್ ಬಂದಿರ್ತಾರೆ, ಆ ಟೈಮಲ್ಲಿ ಡಾಕ್ಟರ್ಸ್ ಇರಲ್ಲ ಅನ್ನೋ ಆರೋಪಗಳು ಕೂಡ ನಾವು ಇಲ್ಲ. ಅದಕ್ಕೋಸ್ಕರ ಮೇಡಮ್ ಎಮರ್ಜೆನ್ಸಿ ಅಂತ ಏನಿದೆಯೋ ಅದನ್ನು ಓಪನ್ ಇರಬೇಕು ಅಂತ ಮೇಡಮ್ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ಅವ್ರಿಗೆ ಈ ಸೆಷನ್ ಕೊಟ್ಟಿದ್ರು ಹೆಲ್ತ್ ಇಲಾಖೆಗೆ, ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಏನಿದೆಯೋ ಅದು ಇರಬೇಕು. ಸುಮ್ಮನೆ ನೀವು ಹೇಳ್ದಂಗೆ ಸಪೋಸ್ ಹೆರಿಗೆ ಹೆಂಗೆ ಸಂಬಂಧ ಅದು ಓಪನ್ ಇರಬೇಕು. ಆ ಥರ ಎಲ್ಲ ಈಶಾಕೆ ಕೊಟ್ಟಾರೆ ಮೇಡಮ್, ಎಲ್ಲೂ ತೊಂದರೆ ಆಗಿಲ್ಲ ಅಂದಿದ್ರೆ ಆದರೆ ನಿಮಗೆ ಬಂದಿದೆ ಮಾಹಿತಿ ಅಂತೀರಿ. ಆದರೆ ನಾವು ನಮ್ಮ ಸರ್ಕಾರಿ ನೌಕರರ ಸಂಘದ ಪರವಾಗಿ ಯಾವುದೇ ಒಬ್ಬ ನಮ್ಮ ಸಾರ್ವಜನಿಕರಲ್ಲಿ ಏನಾರ ತೊಂದರೆ ಆಗಿದ್ರೆ ಅವರಿಗೆ ನಾವು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಒಂದು ಎರಡನೇದು, ಸರ್ಕಾರದ ಮುಂದೆ ಧರಣಿ ನಡೆಸಕ್ಕಂತ ಏನೇ ಒಂದು ಮಾಡಿದ್ರು ಇಂಥ ಸಣ್ಣ ಪುಟ್ಟ ಒಂದು ಆಗ್ತವೆ, ಅದನ್ನ ನಮ್ಮ ಸಾರ್ವಜನಿಕರು ಸುಧಾರಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮನವಿ. ಸರ್ ನೀವೇನು ಹೇಳ್ತೀರಾ? ಖಂಡಿತ ಮೇಡಮ್, ಸಾರ್ವಜನಿಕರಿಗೆ ಈ ವಿಚಾರದಲ್ಲಿ ನಾವು ಮೊದಲೇ ಮುಷ್ಕರಕ್ಕೆ ಹೋಗುವಾಗ ಒಂದು ರೂಪುರೇಷವನ್ನು ಮಾಡಿದ್ರು, ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ವಿ. ಮುಷ್ಕರವನ್ನು ಮಾಡಿದರೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತೆ, ಆಡಳಿತದ ಮೇಲೆ ಏನು ತೊಂದರೆ ಆಗುತ್ತೆ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಎಲ್ಲ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿದಾಗ ನಾವು ಅತ್ಯವಶ್ಯಕ ಸೇವೆಗಳೇನಿದೆಯೋ ಅತ್ಯವಶ್ಯಕ ಸೇವೆಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳಿದ್ವಿ, ನಮ್ಮ ರೂಪುರೇಷದಲ್ಲಿ ಹೇಳಿದ್ವಿ. ಅತ್ಯವಶ್ಯಕ ಸೇವೆಗಳನ್ನು ಹೊರತುಪಡಿಸಿ ಯಾವುದೇ ಬಹಿಷ್ಕಾರಗಳನ್ನು ಕೂಗುವಂತಿಲ್ಲ, ಯಾವುದೇ ಪ್ರತಿಭಟನೆಗಳನ್ನು ಮಾಡುವಂತಿಲ್ಲ, ಯಾರು ಗುಂಪುಗಳನ್ನು ಸೇರಿ ಘೋಷಣೆಗಳಂತೂ ಕೂಗುವಂತಿಲ್ಲ, ಯಾವುದೇ ಸರ್ಕಾರ ಮತ್ತು ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗುವಂತಿಲ್ಲ. ಗೈರು ಹಾಜರಾಗುವುದು ಮನೆಯಲ್ಲಿರೋ ಯಾರು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿದ್ವಿ. ಆದರೂ 1-2% ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದೆ, ಸಂಘಟನೆ ಪರವಾಗಿ ಅವರಲ್ಲಿ ಕ್ಷಮೆ ಕೇಳ್ತೀವಿ. ಅದರ ಜೊತೆಗೆ ಮೇಡಮ್, ಕೋವಿಡ್ ಅಂತ ಸಂದರ್ಭದಲ್ಲಿ ನಾವು ಸರ್ಕಾರಿ ನೌಕರರು ನಮ್ಮ ಪ್ರಾಣದ ಹಂಗನ್ನು ತೊರೆದು ಸಾರ್ವಜನಿಕರ ಸೇವೆಯನ್ನು ಮಾಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಯಾರು ಪಿ ಪಿ ಕಿಟ್ ಹಾಕ್ಕೊಂಡು ಹೋಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕಿಟ್ಗಳನ್ನ ಹಾಕ್ಕೊಂಡು ಸರ್ವೆಯನ್ನು ಮಾಡಿದ್ದೀವಿ, ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೀವಿ, ಡಾಕ್ಟರ್ಗಳೆಲ್ಲ ಅಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ನಾವು ಸಾರ್ವಜನಿಕ ಸೇವೆಯನ್ನು ಮಾಡಿದ್ದೀವಿ. ಆದರೆ ನಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಸೇವೆಗಾಗಿ ಇರುವಂಥವರು, ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸಾರ್ವಜನಿಕರ ಕಷ್ಟಗಳಲ್ಲಿ ನಾವು ಅವ್ರ ಜೊತೆ ಸ್ಪಂದಿಸಿದ್ದೀವಿ. ಬಟ್ ನಮ್ಮ ಸೇವೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿಕ್ಕೆ ಇಂಥ ಸಂದರ್ಭಗಳು ಅನಿವಾರ್ಯ ಆಗುತ್ತೆ. ಅನಿವಾರ್ಯ ಆದಾಗ ಜನರು ಕೂಡ ನೀವು ಹೋರಾಟಗಳು ಮಾಡಬೇಡಿ, ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ, ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಸ್ ಸರ್, ಈಗ ಆದೇಶ ಬಂದಿದ್ದಾಯ್ತು. ಸೊ ಆದೇಶ ನಿಮಗೂ ಕೂಡ ಸಂತೋಷ ತಂದಿದೆ, ತೃಪ್ತಿ ತಂದಿದೆ, ಒಪ್ಕೊಂಡಿದ್ದೀರಾ? ಒಂದಷ್ಟು ವರ್ಗದವರು ಇನ್ನೂ ಒಪ್ಕೊಂಡಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಎಸ್ ಈಗೆಲ್ಲ ಓಕೆ ಆಯ್ತು, ಸೆಟ್ಲ್ ಆಯ್ತು, ಮುಂದೆ ಸರ್ಕಾರಿ ನೌಕರರು ಯಾವ ರೀತಿ ತಮ್ಮ ಕೆಲಸಗಳನ್ನ ಮಾಡ್ತಾರೆ, ತಮ್ಮ ಕಾರ್ಯವೈಖರಿಗಳನ್ನ ಮಾಡ್ತಾರೆ ಅನ್ನೋದು ಈಗ ನೆಕ್ಸ್ಟ್ ಪ್ರಶ್ನೆ. ಸರ್ ಏನ್ ಹೇಳ್ತೀರಾ ಸರ್ ಮಾಲತೇಶ್ ಸರ್? ಮೇಡಮ್, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಹೇಳಿ ಅವರಿಗೆ ಆಯೋಗಕ್ಕೂ ಸಹ ಒಂದು ಬರವಣಿಗೆಯಲ್ಲಿ ಸಲ್ಲಿಸಿದ್ದಾರೆ. ನಮಗೆ ಸರ್ಕಾರಿ ನೌಕರರಿಗೆ ಸವಲತ್ತುಗಳನ್ನು ಸರ್ಕಾರ ಕೊಟ್ಟ ಪಕ್ಷದಲ್ಲಿ ನಾವು 1 ಅವರ್ ಕೆಲಸ ಜಾಸ್ತಿ ಮಾಡ್ತೀವಿ, ನೀವು ಅದ್ರ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡಿ ಅಂತ ಹೇಳಿ ರೈಟಿಂಗಲ್ಲೇ ಕೊಟ್ಟಿದ್ದಾರೆ ಮೇಡಮ್. ಎಲ್ಲಿಗೆ ಆಯೋಗಕ್ಕೆ, ನಮ್ಮ ಏನೀಗ 7ನೇ ವೇತನ ಆಯೋಗದಲ್ಲಿ 1 ಅವರ್ ನಮ್ಮ ಹತ್ರ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳಿ, ನೀವು ನಮಗೆ ಸವಲತ್ತು ಕೊಡಿ, ಸರ್ಕಾರಿ ನೌಕರರಿಗೆ ಸವಲತ್ತು ಕೊಡಿ. ಯಾಕೆ ಅಂದ್ರೆ ಈಗ ನೋಡಿ, ಕೇಂದ್ರದ್ದು ರಾಜ್ಯದ್ದು ವ್ಯತ್ಯಾಸ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ದರಿಂದ ಯಾವುದೇ ಒಂದು ಅಂಗಡಿ ಹೋಗ್ತೀವಿ ಅಂತ ಹೇಳ್ಕೊಳ್ಳಿ ಅಥವಾ ಇನ್ನೊಂದು ಕಡೆ ಎಲ್ಲರೂ ಹೋಗ್ತೀವಿ ಅಂದರೆ ಕೇಂದ್ರದಾರ ನೀವು ರಾಜ್ಯದಾರ ನೌಕರು ಈ ರೈಟು ಅಂತ ಎಲ್ಲೂ ಹೇಳಲ್ಲ ಮೇಡಮ್. ಇಬ್ಬರಿಗೂ 2 ಸಮಾನಾಂತರ ರೈಟು, ಆದರೆ ಅವರಿಗೆ ಸಂಬಳ ಜಾಸ್ತಿ ಇರುತ್ತೆ, ನಮಗೆ ಕಮ್ಮಿ ಇರುತ್ತೆ. ಅಲ್ಲಿ ಹೋಗಿ ನಾವೇ ಇಲ್ಲಪ್ಪ ಸ್ಟೇಟ್ನವರು ನಮಗೆ ಕಮ್ಮಿ ಇದೆ ಅಂತ ಹೇಳೋಕ್ಕಾಗುತ್ತೆ ಅಂಗಡಿಯಲ್ಲಿ ಮೇಡಮ್? ಆಗಲ್ಲ. ಆದ್ದರಿಂದ ಇದರಲ್ಲಿ ರಾಜ್ಯಾಧ್ಯಕ್ಷರದ್ದು ಒಂದೇ ನಡೆ, ನಾವು ನಿಮ್ಮಲ್ಲಿ ದುಡಿಯೋದಕ್ಕೆ ಸಿದ್ಧ ಇದ್ದೀವಿ, ನಮಗೆ ನೀವು ಸವಲತ್ತು ಕೊಡೋಕ್ಕೆ ಸಿದ್ಧ ಇರಿ ಅಂತ ಸರ್ಕಾರದಲ್ಲಿ ಮನವಿ ಮಾಡಿದ್ದಾರೆ. ಆ ಸರ್ಕಾರ ಮನವಿ ಸ್ಪಂದಿಸುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಮೇಡಮ್. ಅದೇ ರೀತಿ ನಾವು ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಹೊಂದಾಣಿಕೆ ಮಾಡ್ತೀವಿ. ಸರ್, ಈಗ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ, ಬಟ್ ಎಲ್ಲ ಸರ್ಕಾರಿ ನೌಕರರು ಜನಸಾಮಾನ್ಯರಿಗೆ ಅವ್ರು ಏನೇನು ಕಷ್ಟಗಳನ್ನು ಹೇಳ್ಕೊಂಡು ಬರ್ತಾರೋ, ಸೊ ಆ ಕಷ್ಟಗಳನ್ನು ನಿಭಾಯಿಸೋದ್ರಲ್ಲಿ, ಆ ಸಮಸ್ಯೆಗಳನ್ನು ಅವ್ರು ಸರಿ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಮೇಲ್ಗೈಯೇ ಸಾಧಿಸಿದ್ದಾರೆ ಅಂತ ನಾವು ಕೂಡ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಭ್ರಷ್ಟ ಅಧಿಕಾರಿಗಳನ್ನು ನಾವು ಕೂಡ ನೋಡಿದ್ದೀವಿ, ನಾವೇ ಕೂಡ ಇಲ್ಲಿ ಕುತ್ಕೊಂಡು ಸುದ್ದಿ ಕೂಡ ಓದಿದ್ದೀವಿ. ಸೊ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಈ ಸ್ಯಾಲ್ರಿ ಹೈಕ್, ಮತ್ತೊಂದು ಮಗದೊಂದು ಎಲ್ಲ ಬೇಕಾ ಅಂತ ಒಂದಷ್ಟು ಜನರು ಕೂಡ ಆರೋಪಗಳನ್ನು ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಾ ಸರ್ ಈ ಕುರಿತಾಗಿ? ಸರ್ಕಾರ ಯಾವುದೇ ಯೋಜನೆಗಳನ್ನ ಜಾರಿ ತಂದಾಗ 90%ರಷ್ಟು ಲಾಭ ಆಗುವಂತಹ ಸಮುದಾಯವನ್ನ ನೋಡುತ್ತೆ. ಹಾಗೆ ಸರ್ಕಾರಿ ನೌಕರರು ಕೂಡ ಎಲ್ಲೋ ಒಂದು 5-10% ಈ ತರದ ನೀವ್ ಹೇಳಿದಿರತಕ್ಕಂಥ ವರ್ಗದ ಜನ ನಮಗೆ ಸಿಗ್ತಾರೆ.
ಉಳಿದಂತೆ 90% ಜನ ಪ್ರಾಮಾಣಿಕವಾಗಿರತಕ್ಕಂತ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವಂತ ಸರ್ಕಾರಿ ನೌಕರರು ಕರ್ನಾಟಕದಲ್ಲಿ ಇದ್ದಾರೆ ಅದಕ್ಕೆ ಉದಾಹರಣೆ ಮಾಡಿ ನೀವು ಪ್ರತಿ ವರ್ಷ ಸರ್ಕಾರ ನಿಮಗೆ 1000 ಕೋಟಿ ಬಜೆಟ್ ಗಳನ್ನು ಹೆಚ್ಚಿಗೆ ಮಾಡ್ಕಂತ ಬರುತ್ತೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಅನೇಕ ಜನಪರ ಯೋಜನೆಗಳನ್ನು ಜಾರಿ ಮಾಡುತ್ತೆ ಆ ಎಲ್ಲಾ ಯೋಜನೆಗಳಲ್ಲಿ ಶೇಕಡಾ 100ಕ್ಕೆ 100 ರಷ್ಟು ಪ್ರಗತಿಯನ್ನು ಸಾಧಿಸಿದಂತ ಕೀರ್ತಿ ಕರ್ನಾಟಕ ಸರ್ಕಾರಿ ನೌಕರರಿಗೆ ಅಂದ್ರೆ ನಾವು 90 ರಷ್ಟು ಜನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ಕೆಲಸ ಮಾಡಿದ ಕಾರಣಕ್ಕಾಗಿ ಇವತ್ತು ನಮ್ಮ ಎಲ್ಲಾ ಯೋಜನೆಗಳು ಸಾರ್ವಜನಿಕರನ್ನ ಮುಟ್ತಾ ಇದೆ ಹಾಗೆ ನಮ್ಮ ಅಭಿವೃದ್ಧಿ ಸೂಚಕದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿ ಇದೆ ಜಿಎಸ್‌ಟಿ ಕಲೆಕ್ಷನ್ ನಲ್ಲಿ 2ನೇ ಸ್ಥಾನದಲ್ಲಿ ಇದೆ ಇದೆಲ್ಲ ಮಾಡತಕ್ಕಂತ ಆಡಳಿತ ಕಾರ್ಯಾಂಗದ ವ್ಯವಸ್ಥೆ ಆಗಿರತಕ್ಕಂತ ಸರ್ಕಾರಿ ನೌಕರರಿಂದ ಸಾಧ್ಯವಿಲ್ಲ ಬೇರೆ ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಪ್ರಾಮಾಣಿಕವಾಗಿ 90% ಜನ ಮಾಡದಂತ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗೆ ಪೂರಕವಾಗಿರತಕ್ಕಂತದಾಗಿ ಈ ಸರಿನೂ ಕೂಡ 3.9 ಕೋಟಿ ಬಜೆಟ್ ಇದೆ ನಮಗೆ ಎಲ್ಲಾ ಸರ್ಕಾರ ನಮಗೆ ನಮ್ಮ ಸರ್ಕಾರಿನ ಏನು ಸರ್ಕಾರ ಟಾರ್ಗೆಟ್ ಅನ್ನು ಕೊಡುತ್ತೋ ಆ ಟಾರ್ಗೆಟ್ ಅನ್ನು ಮೀರಿ ಅದರ ರೀಚ್ ಮಾಡಿ ಕೆಲಸ ಮಾಡುವಂತ ದಕ್ಷತೆ ಪ್ರಾಮಾಣಿಕತೆ ನಮ್ಮ ಕರ್ನಾಟಕ ಸರ್ಕಾರಿ ನೌಕರರಲ್ಲಿ ಇದೆ ಏನೋ ಒಂದು 5% 10% ಈ ಜನ ಇರುತ್ತೆ ಬಟ್ ಆದರೂ ಕೂಡ ಎಲ್ಲವಲ್ಲಿ ಅದು ಎಲ್ಲಾ ವ್ಯವಸ್ಥೆಯಲ್ಲೂ ಈ ತರದ್ದು ಇರುತ್ತೆ ಯಾರೂ ಕೂಡ ಆ ತರ ಯಾರೇ ಎಷ್ಟೇ ಏನೋ ಭ್ರಷ್ಟ ಇದ್ರೂ ಕೂಡ ಯಾರೂ ಕೂಡ ತನ್ನ ವೇತನ ಬೇಡ ಅನ್ನುವಂತ ಪರಿಸ್ಥಿತಿ ಅಷ್ಟು ಭ್ರಷ್ಟಾಚಾರತೆಯಲ್ಲಿ ತೊಡಗಿರತಕ್ಕಂತ ನೌಕರರು ಕರ್ನಾಟಕದಲ್ಲಿ ಇಲ್ಲ ಇದು ಸ್ಪಷ್ಟ ಹಾಗಾಗಿ ನಮ್ಮಲ್ಲಿ ತುಂಬಾ ಪ್ರಾಮಾಣಿಕ ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಿಎಸ್ ಷಡಾಕ್ಷರಿ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅವರದ ಸ್ಪಷ್ಟ ನಿಲುವಿದೆ ಯಾವುದೇ ಭ್ರಷ್ಟ ಅಧಿಕಾರಿಗಳಿಗೆ ಸಹಾಯವನ್ನ ಮಾಡಲ್ಲ ಈಗ ನಮ್ಮ ಅಧ್ಯಕ್ಷರು ಬಂದು 3 ವರ್ಷ ಆಯ್ತು ಇಲ್ಲಿವರೆಗೂ ಯಾವುದಾದರೂ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ಅವರ ಪರವಾಗಿ ಒಂದು ಪತ್ರ ಕೊಡಿಸಿದ್ದಂತದಾಗಿರಬಹುದು ವಕಾಲತ್ ವಹಿಸಿರತಕ್ಕಂಥದ್ದು ಒಂದು ಉದಾಹರಣೆ ಇಲ್ಲ ಬಹಳ ಪಾರದರ್ಶಕ ಸೇವೆಯಲ್ಲಿರ್ಬೋದು ಕೆಲಸದಲ್ಲಿರ್ಬೋದು ಅಷ್ಟೇ ಪಾರದರ್ಶಕವಾಗಿರ್ತಕ್ಕಂಥ ಸೇವೆಯನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ವಿ ಇವತ್ತು ನಮ್ಮ ಏನು ಮೂಲಭೂತ ಬೇಡಿಕೆ ಇದೆಯೋ ಈ NPS ರದ್ದುಪಡಿಸೋಕ್ಕಂಥದ್ದು ಇರ್ಬೋದು 40% ಪಿಟ್ ಪಂಟ್ ಬೇಡಿಕೆ ಇದೆ ಇದಕ್ಕೆ ನಾವು ಸಮರ್ಥನೆ ಕೊಟ್ಟಿರೋದು ಹಂಗೆ ನಮಗೆ ಒಂದು ಹ್ಯಾಂಡ್ಸಮ್ ಸಂಬಳ ಕೊಡಿ ನಿಮ್ಮ ಸರ್ಕಾರ ನಮಗೆ ಟಾರ್ಗೆಟ್ ಕೊಡಿ ನೀವೇನು ಏನು ಸಾಧಿಸಬೇಕು ನಾವೇನು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಟಾರ್ಗೆಟ್ ಕೊಡಿ ನಮ್ಮ ಬೇಡಿಕೆಯನ್ನು ನೀವು ಕೊಡಿ ನಮ್ಮ ಹ್ಯಾಂಡ್ಸಮ್ ಸ್ಯಾಲ್ರಿ ಕೊಟ್ಟು ನಿಮ್ಮ ಟಾರ್ಗೆಟ್ ಕೊಡಿ ಅದನ್ನು ಮಾಡ್ತೀವಿ ಯಾರೇ ಭ್ರಷ್ಟ ಆ ಥರದ ಒಂದು ವರ್ಗ ಏನಿರುತ್ತೆ ಅವರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಶಿಸ್ತು ಕ್ರಮ ತೆಗೆದುಕೊಂಡಾಗ ಸಂಘಟನೆ ಅವರ ಪರವಾಗಿ ಬರಲ್ಲ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು 90% ಕರ್ನಾಟಕ ಸರ್ಕಾರಿ ನೌಕರ ಸಂಘರು ಪ್ರಾಮಾಣಿಕರಿದ್ದಾರೆ ದಕ್ಷರಿದ್ದಾರೆ ಅತ್ಯಂತ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರೆ ನೀವು ನಮ್ಮ ಮಲೆನಾಡು ಕೋಸ್ಟಲ್ ಏರಿಯಾಗಳಲ್ಲಿ ಎಲ್ಲೂ ಸುಮಾರು ಅವ್ರಿಗೆ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲ 3 ಕಿಲೋಮೀಟರ್ 5 ಕಿಲೋಮೀಟರ್ ಇವತ್ತು ನಡ್ಕೊಂಡು ಹೋಗಿ ಸೇವೆಯನ್ನು ಮಾಡ್ತಾರೆ ಇವತ್ತು ಆರೋಗ್ಯ ಇಲಾಖೆ ಅಂಗನವಾಡಿ ಕಾರ್ಯಕರ್ತರಂಥದ್ದು ಇರ್ಬೋದು ಶಿಕ್ಷಕರು ಇರ್ಬೋದು ಈ ಮಹಿಳಾ ಶಿಕ್ಷಕರು ಇರ್ಬೋದು ಎಲ್ಲೂ ಕೂಡ ನಮಗೆ ಸಾರಿಗೆ ವ್ಯವಸ್ಥೆ ಇಲ್ಲ ನಾವು ಸೇವೆ ಮಾಡಲ್ಲ ಅಂತಕ್ಕಂಥ ಒಂದು ಉದಾಹರಣೆ ಸರ್ಕಾರದ ಮುಂದೆ ಇವತ್ತು ಯಾರೂ ಕೂಡ ಅಳಲನ್ನು ತೋರಿಸ್ಕೊಂಡಿಲ್ಲ ಅವರ ಸಿಕ್ಕಂಥ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ 10% ಜನ ಆ ಥರ ಇದ್ರೂ ಕೂಡ ಅಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲ ಸಹಕಾರ ನಮ್ಮ ಸಂಘಟನೆಯಿಂದ ಇಲ್ಲ ಅದನ್ನು ಸಾರ್ವಜನಿಕರಿಗೂ ಗೊತ್ತಿದೆ ಆ ಕಾರಣಕ್ಕಾಗಿನೇ ಇವತ್ತು ಸಾರ್ವಜನಿಕರು ಸರ್ಕಾರಿ ನೌಕರರನ್ನ ಗೌರವಿಸ್ತಾರೆ ಪ್ರೀತಿಸ್ತಾರೆ ಎಸ್ ಎಸ್ ಮಾಲತೇಶ್ ಸರ್ ಭ್ರಷ್ಟ ಅಧಿಕಾರಿಗಳು ಅಂದ್ರೆ ಎಲ್ಲಾ ಸರ್ಕಾರಿ ನೌಕರರು ಭ್ರಷ್ಟರಾಗಿರೋದಿಲ್ಲ ಅದರಲ್ಲಿ ಸರ್ ಹೇಳಿದಂತೆ 5% 10% ಜನ ಇದ್ದೇ ಇರ್ತಾರೆ ಬಟ್ ಆದಷ್ಟು ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ನಮ್ಮದಾಗಬೇಕು ಅಂತ ನಮ್ಮ ಮನವಿ ಕೂಡ ಸೊ ಈಗ ಷಡಕ್ಷರಿ ಅವರ ಮೇಲೆನೂ ಕೂಡ ಸಾಕಷ್ಟು ಆರೋಪಗಳು ಬಂದಿದೆ ಬಂದಿಲ್ಲ ಅಂತಲ್ಲ ಸೊ ಓ ಅವರೇನು ಸರ್ಕಾರದ ಜೊತೆ ಚೆನ್ನಾಗಿದ್ದಾರೆ ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಸೊ ಹೀಗಾಗಿ 40 ಕೇಳಿದ್ರು 17 ಹೇಳಿತ್ತು ಸರ್ಕಾರ ಒಪ್ಕೊಂಡ್ಬಿಟ್ರು ಅವ್ರಿಗೆ ಏನ್ ಸಿಕ್ಕಿದೆಯೋ ಸಿಕ್ಕಿರುತ್ತೆ ಅನ್ನೋ ಆರೋಪಗಳು ಇವತ್ತು ಕೂಡ ಬಂತು ಸೊ ಏನ್ ಹೇಳ್ತೀರಾ ಈ ವಿಚಾರಕ್ಕೆ ಮೇಡಮ್ ಈ ತರ ಅವ್ರು ಏನಾರೆ ಸರ್ಕಾರಿ ನೌಕರರಿಗೆ ಮೋಸ ಮಾಡಿ ನಾನು ಒಪ್ಕೊಂಡು ಅವ್ರಲ್ಲಿ ಏನ್ ಸಿಗುತ್ತೋ ಸಿಗುತ್ತೆ ಅನ್ನೋದಾಗಿದ್ರೆ ಸ್ಟ್ರೈಕ್ನೇ ಕಾಲ್ ಮಾಡ್ತಿದ್ದಿಲ್ಲ ಅವ್ರು ಇದನ್ನ ಮಾಡ್ತಾನೆ ಇರಲಿಲ್ಲ 7ನೇ ವೇತನ ಬರುತ್ತೆ ಬಿಡಪ್ಪ ಆಟೋಮೆಟಿಕ್ ಅಂತ ಸುಮ್ಮನೆ ವರದಿ ಇದನ್ನು ಏನು ನಾವು ರೆಡಿ ಮಾಡಿದ್ವಿ ಅದನ್ನು ಆಯೋಗ ಕೊಟ್ಟಿದ್ರು ಸುಮ್ಮನೆ ಇಟ್ಬಿಡ್ತಿದ್ರು ಆ ಥರ ಸ್ವಭಾವ ಇರೋಂಥ ಅಧ್ಯಕ್ಷರು ಇವರಲ್ಲ ಮೇಡಮ್ ನನಗೆ ಗೊತ್ತಿದೆ ನೀವು ಹೇಳಿದ್ರೆ ಈಗ ಭ್ರಷ್ಟ ಅಧಿಕಾರಿಗಳು ಇರ್ತಾರೆ ಅಂತ ಇಲ್ಲ ಅಂತ ನಾನು ಹೇಳಲ್ಲ ಆದರೆ 100ರಲ್ಲಿ 5 ಭಾಗ 10 ಭಾಗ ಇದ್ದರೆ ಅದು ಮೇಡಮ್ 90 ಇರ್ತಲ್ಲ ನಾವು ಯಾರು ಒಳ್ಳೆ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು 90 ಭಾಗ ಇರೋದ 10 ಭಾಗ ಅದು ಮುಚ್ಕೊಂಡು ಹೋಗ್ಬಿಡುತ್ತೆ ಅದು ಯಾವುದು ನಮಗೆ ಸಮಸ್ಯೆ ಅನಿಸಲ್ಲ ಈಗ ನಮ್ಮ ಸದಾರಣ ಅವ್ರು ಹೇಳ್ದಂಗೆ ಅದು ಏನಿಗೆ ಸೋರ್ಸ್ ಮಾಡ್ತೀವಲ್ಲ ಇನ್ನು 10 ಭಾಗದವ್ರು ಕಮ್ಮಿ ಮಾಡಿದ್ರೆ 90 ಭಾಗದವ್ರು ಜಾಸ್ತಿ ಮಾಡಿರ್ತಾರಲ್ವಾ ಅದು 10 ಭಾಗ ಅದು ಮುಚ್ಕೊಂಡು ಹೋಗ್ಬಿಡ್ತದೆ ಅದರಲ್ಲಿ ಅದರಲ್ಲಿ ಏನು ದೋಖ ಅಂತ ಕಾಣಿಸಲ್ಲ ಮೇಡಮ್ ಒಂದು ಎರಡನೇದು ನೀವು ಮೊನ್ನೆ ಅಧ್ಯಕ್ಷರ ಬಗ್ಗೆ ಹೇಳಿದ್ರಲ್ಲ ಅಧ್ಯಕ್ಷರು ಹೆಂಗೆ ಅಂದರೆ ಆ ಥರ ಬೆನಿಫಿಟ್ ಪಡೆದಾರೆ ಅವ್ರಿಗೆ ಬೇಕಾದಷ್ಟಿದೆ ಆ ಥರ ಮಾಡಬೇಕು ಅಂದರೆ ಆ ಥರ ಹೋಗಲ್ಲ ಅವರು ಸರ್ಕಾರಿ ನೌಕರರಿಗೋಸ್ಕರನೇ ನಾನು ಮಾಡಬೇಕು ಅಂತ ಹೇಳಿ ನೀವು ನೋಡಿರ್ಬೋದು
ಹಳೇದೊಂದು ಬಿಲ್ಡಿಂಗ್ ಇತ್ತು ಅಲ್ಲಿ ಸಂಘ, ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಕಾರ್ಪೊರೇಟ್ ಆಫೀಸ್ ಆಗಿದೆ ಅದು. ಒಳ್ಳೆ ನೀವು ಅದನ್ನು ನೋಡಿಬಿಟ್ರೆ, ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ ಮೇಡಮ್, ಒಂದ್ಸರಿ ಬಂದು ದಯಮಾಡಿ ನೋಡಿ, ಅದನ್ನು ಮಾಡಿದ್ರಲ್ಲೇ ಅವ್ರ ಗುಣ ಗೊತ್ತಾಗತ್ತೆ ಏನಂತ. ಆ ಮನುಷ್ಯನ ಹಂಗ ಸಂಘದ ರಾಜ್ಯಾಧ್ಯಕ್ಷ ಸುಮ್ಮನೆ ಕೂತ್ಕೊಂಡು ಎದ್ದು ಹೋಗ್ಬೇಕಲ್ಲ 5 ವರ್ಷ, ಆದ್ರೆ ಅವರಿಗೆ ಆ ಮನಸ್ಸು ಅದು ಒಪ್ಪಲಿಲ್ಲ. ಇದನ್ನ ಸಂಘನನ್ನು ಚೆನ್ನಾಗಿ ಮಾಡಬೇಕು, ಇದನ್ನ ನೋಡಿದ್ರೆ ಜನಗಳು ಖುಷಿ ಪಡಬೇಕು, ಆ ಥರ ಮಾಡಿ. ಇವತ್ತು ಅಲ್ಲಿ ರೂಮ್ಗಳಿದ್ದು, ರೂಮ್ಗಳನ್ನ ಹಿಂದೆ ನೋಡಿದ್ರೆ ನೀವು ಅದನ್ನು ಕಾಲಿಡ್ತಿದ್ದಿಲ್ಲ. ಇವತ್ತು ಬಂದು ನೋಡಿದ್ರೆ ನೀವು ಯಾರೇ ನಾಳೆ ಫ್ರೆಂಡ್ಸ್ ಬಂದರೂ, ಏ ಉಳ್ಕೊಳ್ಳೋಕೆ ರೂಮ್ ಸೂಪರ್ ಇದೆ, ಇದು ಏನು 5-star ಹೋಟ್ಲ್ ತಗೊಂಡು ಏನು ಮಾಡ್ತೀಯ, ಆ ಥರ ಮಾಡಿದ್ದಾರೆ. ಅಂಥ ಒಂದು ವ್ಯಕ್ತಿತ್ವ ಹೊಂದಿರೋವಂಥ ನಮ್ಮ ರಾಜ್ಯಾಧ್ಯಕ್ಷರವರು ಯಾವುದಕ್ಕೂ ಆಸೆ ಪಡೋ ವ್ಯಕ್ತಿ ಅಲ್ಲ ಮೇಡಮ್. ನೀವು ನಂಬ್ತೀರ ಬಿಡ್ತಿರೋ, ಮನೆ ಮಠ ಸೇರಿದಂಗೆ ಸರ್ಕಾರಿ ನೌಕರಿಗೋಸ್ಕರ ಕೆಲಸ ಮಾಡ್ತಾ ಇರೋಕ್ಕಂಥ ರಾಜ್ಯಾಧ್ಯಕ್ಷರವರು. ಆಮೇಲೆ ಹಿಂದೆಲ್ಲ ರಾಜ್ಯಾಧ್ಯಕ್ಷರು ಆಗಿದ್ರು ಮೇಡಮ್, ಅವ್ರು ಎಷ್ಟು ಸರಿ ಯಾವ ಜಿಲ್ಲೆ ಯಾವ ತಾಲೂಕು ಸುತ್ತಾರೆ ಗೊತ್ತೆ. ಇವರು ನಮ್ಮ ಹೋಬಳಿ ಮಟ್ಟಕ್ಕೆ ಸತರ ಇಳಿದ್ಬಂಥ ರಾಜ್ಯಾಧ್ಯಕ್ಷರು, ಹೋಬಳಿ ಮಟ್ಟ ತಲುಪಿದ್ದಾರೆ ಇವರು, ಹಳ್ಳಿ ಹಳ್ಳಿ ಹೋಗಿದ್ದಾರೆ ರಾಜ್ಯಾಧ್ಯಕ್ಷರು. ತಾಲೂಕು ಎಷ್ಟು ಸರಿ ಹೋಗಿದ್ದಾರೆ, ಆಗಲೇ ಈಗಾಗಲೇ 3 ವರ್ಷದಲ್ಲಿ ಆಗಲೇ ಒಂದು 4-5 ಸರಿ ಎಲ್ಲ ರಾಜ್ಯ ಸುತ್ತರಿದಂಥ ರಾಜ್ಯಾಧ್ಯಕ್ಷರು ಇವರಿಗೆ ಪಟ್ಟ ಇದೆ, ನಾವು ಹೇಳ್ತೀವಿ ಖುಷಿಯಾಗಿ. ಹಿಂದಿರುವಂಥ ರಾಜ್ಯಾಧ್ಯಕ್ಷರು ಅಷ್ಟು ಸ್ವಲ್ಪ ಯಾವ ಜಿಲ್ಲೆಗೆ ಹೋಗ್ತಿದ್ದಿಲ್ಲ ಮೇಡಮ್, ಕಷ್ಟ ಆಯ್ತು ಹೋಗೋದವರು. ಇವರೇನು ರಾಜ್ಯಾಧ್ಯಕ್ಷ ಯಾವ್ದಾರ ಜಿಲ್ಲೆಯ ಕಾರ್ಯಕ್ರಮ ಇದೆ, ಆ ನಡೆ ನಾ ಬರ್ತೀವಿ ಅಂತಾರೆ. ಅಂಥ ಒಂದು ರಾಜ್ಯಾಧ್ಯಕ್ಷ ಪಡೆದಿರೋದು ನಮ್ಮ ಸಂಘ ನಿಜವಾಗ್ಲು, ನಾವು ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು ಅಂತ ನಾನು ಹೇಳ್ತೀನಿ ಮೇಡಮ್. ಎಸ್ ಎಸ್ ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಕೊನೆಯದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಬ್ಬ ದಕ್ಷ, ಪ್ರಾಮಾಣಿಕ, ಕ್ರಿಯಾಶೀಲ ರಾಜ್ಯಾಧ್ಯಕ್ಷರು ಸಿಕ್ಕಿದ್ದಾರೆ ಮೇಡಮ್. ಅವರ ಕಾರ್ಯಚಟುವಟಿಕೆ ಹೇಗಿರುತ್ತೆ ಅಂದರೆ, ನಾವು ಅವರು ಒಂದು ಕೆಲಸ ಹೇಳ್ತಾ ಇದ್ದರೆ 4 ಯೋಚಿಂತನೆ ಮಾಡಿರ್ತಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ತನ್ನ ಚರಿತ್ರೆಯಲ್ಲೇ ಮಾಡದೇ ಇರತಕ್ಕಂಥ ಚರಿತ್ರಾರ್ಹ ಕೆಲಸಗಳನ್ನು ನಮ್ಮ ಸಿ ಎಸ್ ಷಡಾಕ್ಷರಿ ಅವರಿಂದ ಆಗಿದೆ. ಇವತ್ತು ನಾವು ಕೆಲವು ಜನ ಇವತ್ತೇನೋ 17% ಫಿಟ್ಮೆಂಟ್ ನೀವು ಹೇಳ್ದಂಗೆ ಕೆಲವರಿಗೆಲ್ಲ ಅಪಸರ ಇದೆ, ಅವ್ರಿಗೆ ಇದಿದೆ ಅಂತ ನಾ ಹೇಳ್ತೀನಿ ಮೇಡಮ್. ಇಡೀ ವೇತನ ಆಯೋಗದ ಚರಿತ್ರೆಯಲ್ಲಿ ಅವಧಿಗೂ ಮುನ್ನ ವೇತನ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ, ಯಾವುದಾದ್ರೂ ಸಂಘಟನೆ ಮಾಡಿದರೆ ಅದು ಷಡಾಕ್ಷರಿ ಅವರು ಮತ್ತು ಪ್ರಸ್ತುತ ಸರ್ಕಾರ 5 ವರ್ಷದ ಒಳಗೇ ಆಯೋಗವನ್ನು ರಚನೆ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತೀವಿ 40% ಯಾಕೆ ಸರ್ಕಾರಕ್ಕೆ ಒತ್ತಡ ಇದೆ ಅಂದರೆ, ಪ್ರತಿ ವರ್ಷ 5 ವರ್ಷ ಕಂಪ್ಲೀಟ್ ಆದಮೇಲೆ, ಒಂದು 6 ತಿಂಗಳು ಆದಮೇಲೆ ಮತ್ತೆ ಆಯೋಗ ರಚನೆ ಮಾಡಿ ಅಂತಕ್ಕಂಥ ಬೇಡಿಕೆ ಇಡ್ತಿದ್ವಿ. ಇನ್ನು ನಾವು ಆಯೋಗದ ಅವಧಿ ಮುಗಿಯೋದಕ್ಕಿಂತ 1 ವರ್ಷ ಮುಂಚಿತವಾಗಿಯೇ ನಾವು ಬೇಡಿಕೆಯನ್ನು ಇಟ್ಕೊಂಡ್ಬಂದ್ವಿ, ಸರ್ಕಾರ ಒತ್ತಾಯ ಮಾಡ್ಕೊತ ಬಂದ್ವಿ. ಆಮೇಲೆ ಸುಮಾರು 35 ಹೆಚ್ಚು ಸರ್ಕಾರಿ ಆದೇಶಗಳು, ಸರ್ಕಾರಿ ನೌಕರಿಗೆ ಅನುಕೂಲ ಆಗೋಂಥ ಆದೇಶಗಳನ್ನು ಮಾಡಿಸಿರ್ತದೆ. ಅದು ತುಂಬ ಸರ್ಕಾರದ ಜೊತೆ ಎಲ್ಲೂ ಕೂಡ ಯಾವುದೇ ಅಪಸರವನ್ನು ಎತ್ತಿದೆ, ಎಲ್ಲೂ ಕೂಡ ದಂಡಿಯನ್ನು ಮಾಡದೆ, ಬೆದರಿಕೆಗಳನ್ನು ಒಡ್ಡದೆ, ಅತ್ಯಂತ ವಿಶ್ವಾಸದಿಂದ ಸರ್ಕಾರದೊಂದಿಗೆ ಇದ್ಕೊಂಡು ಎಲ್ಲ ಇಲಾಖೆಗಳೇ ಎಲ್ಲ ಸಚಿವರ ಇಲಾಖೆಗಳಲ್ಲೂ ಕೂಡ ನಮ್ಮ ಸರ್ಕಾರಿ ನೌಕರಿಗೆ ಸೇವೆಯನ್ನು ಒದಗಿಸಿದೆ. ನೀವು ಹೇಳಿದ್ರಿ ಅಧ್ಯಕ್ಷರು ಮಧ್ಯೆ ಏನೋ ಒಂದು ಹೊಂದಾಣಿಕೆ ಇದೆ, ಈ ಥರದ ಆರೋಪ ಇದೆ. ಖಂಡಿತ ಯಾರಾದರೂ ಆ ಥರದ ಆರೋಪ ಮಾಡಿದರೆ ತಮ್ಮನ್ನು ತಾವು ಅವರು ತಮ್ಮ ಆತ್ಮಸಾಕ್ಷಿಯನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತು ಸರ್ಕಾರಿ ನೌಕರರ ಸಂಘ ಮತ್ತು ಅದರ ಸಂಘಟನೆ ಅಂತ ಅವಕಾಶ ಸಿಕ್ಕರೆ ಒಬ್ಬ ವ್ಯಕ್ತಿ ಏನು ಬೇಕಾದರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಈಗಿರ್ತಕ್ಕಂಥ ಅಧ್ಯಕ್ಷರು ತಮಗಿರುವಂಥ ಎಲ್ಲ ಅವಕಾಶಗಳನ್ನು ಬಿಟ್ಟು ಸೇವೆಗಾಗಿನೇ ಸೇರ್ಕೊಂಡಿದ್ದಾರೆ. ನೀವು ಇಲ್ಲಿವರೆಗೂ ಈ ಸರ್ಕಾರ ಬಂದಂಥ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿರ್ಬೋದು, ಬೊಮ್ಮಾಯಿಯವರು ಇದ್ದಂಥ ಸಂದರ್ಭದಲ್ಲೂ ಇಡೀ ಸರ್ಕಾರದ ಸಚಿವರ ಜೊತೆಗೆ ಅತ್ಯಂತ ಆತ್ಮೀಯತೆ ಮತ್ತು ಪ್ರೀತಿಯನ್ನು ಹೊಂದಿದ್ದರೂ ಕೂಡ ಯಾವುದೇ ಹೊಂದಾಣಿಕೆಗಳನ್ನು ಸರ್ಕಾರಿ ನೌಕರರ ಪರವಾಗಿ ಮಾಡಿಕೊಂಡಿಲ್ಲ, ಅವರು ವೈಯಕ್ತಿಕವಾಗಿ ಮಾಡಿಕೊಂಡಿಲ್ಲ. ಇವತ್ತು ಅವರು ಹೊಂದಾಣಿಕೆ ಮಾಡ್ಕೊಳ್ಳೋದಾಗಿದ್ದರೆ ಈ ಸಭೆ ಈ ಸ್ಟ್ರೈಕಿನ ಚುನಾವಣೆಯ ಪೂರ್ವದಲ್ಲಿ ಸರ್ಕಾರದ ವಿರುದ್ಧ ಮುಷ್ಕರ ಕರೆಯ ಅವಶ್ಯಕತೆಯೇ ಇರಲಿಲ್ಲ. ಈ ಆರೋಪ ಪ್ರತಿ ಅವರು ಅಧಿಕಾರಕ್ಕೆ ಬಂದಂಥ ದಿನದಿಂದನೂ ಕೂಡ ಈ ಆರೋಪವನ್ನು ಮಾಡ್ತಾಯಿದ್ರು. ಪ್ರಾಯಶಃ ಇವರು ಆರೋಪ ಮುಕ್ತ ಆಗಲಿಕ್ಕೇ ಈ ಅಂಥ ಒಂದು ಅವಕಾಶ ಸಿಕ್ತು ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾಕೆಂದರೆ ಷಡಾಕ್ಷರಿ ಅವರು ಅಧ್ಯಕ್ಷ ಆಗಿದ್ದೆ ಈ ಸರ್ಕಾರದಿಂದ ಅವರು ಅವ್ರ ಜೊತೆ ಚೆನ್ನಾಗಿದ್ದಾರೆ, ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಏಜೆಂಟು ಬಕೆಟ್ಟು ಈ ಥರದ್ದೆಲ್ಲ ಚರ್ಚೆಗಳನ್ನು ಸರ್ಕಾರಿ ನೌಕರು ಫಲಾನುಭವಿಗಳು ಫಲ ಉಂಡಂಥ ಫಲಾನುಭವಿಗಳೇ ಈ ಥರದ ಟೀಕೆಗಳನ್ನು ಮಾಡಿದರು. ಪ್ರಾಯಶಃ ಅವರ ಆರೋಪ ಮುಕ್ತ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಆಯವ್ಯ ಘೋಷಣೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಕೈಬಿಟ್ಟು ಅವರ ಆರೋಪ ಮುಕ್ತ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತು. ಇವತ್ತು ಷಡಾಕ್ಷರಿ ಸರ್ಕಾರದ ಸರ್ಕಾರಿ ನೌಕರಿಗೋಸ್ಕರ ಯಾರಿಗಾದರೂ ತಿರುಗಿ ಬೀಳ್ತಾರೆ, ಅವರು ಯಾರ ಹೊಂದಾಣಿಕೆ ಯಾರ ಜೊತೆಗೂ ಇಲ್ಲ, ಸರ್ಕಾರಿ ನೌಕರ ಪರವಾಗಿದ್ದಾರೆ ಅಂತಕ್ಕಂಥ ಒಂದು ದಿಟ್ಟ ಸಂದೇಶ ಇವತ್ತಿನ ಮುಷ್ಕರದಿಂದ ಹೋಗಿದೆ ಮೇಡಮ್. ಆಮೇಲೆ ಅವರು ನೀವು ನೋಡಿ ಮೇಡಮ್, 24 ಗಂಟೆಯಲ್ಲಿ 16 ಗಂಟೆ ಸರ್ಕಾರಿ ನೌಕರಿ ಚಿಂತನೆ ಮಾಡ್ತಾರೆ. ಅವರು ಕ್ವಾರ್ಟರ್ಸಲ್ಲಿ ಇದ್ದಾರೆ, ಸರ್ಕಾರಿ ಕ್ವಾರ್ಟರ್ಸಲ್ಲಿ ಇದ್ದಾರೆ, ಸರ್ಕಾರಿ ಇದರಲ್ಲೇ ಇದ್ದಾರೆ, ಯಾವುದೇ ಆಡಂಬರದ ಜೀವನ ಇಲ್ಲ, ಯಾವುದೇ ಭೇದ ಭಾವಗಳಿಲ್ಲ, ಎಲ್ಲರೊಂದಿಗೆ ಸಾಮೂಹಿಕ ಜೀವನವನ್ನು ಒಪ್ಪಿಕೊಂಡಿರ್ತಕ್ಕಂಥವ್ರು ಮತ್ತು ಸರಳ ಜೀವನವನ್ನು ಒಪ್ಪಿಕೊಂಡಿರ್ತಕ್ಕಂಥ ಸರ್ಕಾರಿ ನೌಕರು ನಮ್ಮ ಸರ್ಕಾರಿ ನೌಕರಿಗೆ ನಾಯಕರಾಗಿ ಸಿಕ್ಕಿರ್ತಕ್ಕಂಥ ನಮ್ಮೆಲ್ಲರ ಪುಣ್ಯ. ಅವರಿಗೆ ಎಲ್ಲ ಸರ್ಕಾರಿ ನೌಕರ ಪರವಾಗಿ ಇವತ್ತಿನ ಏನು ನಮಗೆ ಸರ್ಕಾರಿ ನೌಕರಿಗೆ ಆರ್ಥಿಕವಾಗಿ ಲಾಭ ಕೊಡುವಂಥ ಮತ್ತು NPS
ಸಂಧ್ಯಾಕಾಲ ಬದುಕಿಗೆ ಒಂದು ಭರವಸೆ ಮೂಡುವಂತ ಆದೇಶಗಳನ್ನು ಮಾಡಿಸಿದರೋ ಆ ಕಾರಣಕ್ಕಾಗಿ ಸಮಸ್ತ ಸರ್ಕಾರ ನೌಕರರಿಗೆ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂತ ಧನ್ಯವಾದಗಳನ್ನು ವಾಹಿನಿ ಮೂಲಕ ಕಳಿಸ್ತಾರೆ. ಎಸ್ ಎಸ್ ಥ್ಯಾಂಕ್ ಯು ಸರ್. ಎಸ್ ಮಾಲತೇಶ್ ಸರ್, ಈಗ ಏನು ಮುಷ್ಕರವನ್ನು ಕೈಗೊಂಡಿದ್ರು ನೌಕರರು, ನೌಕರರೆಲ್ಲ ಮರಳಿ ಕೆಲಸಕ್ಕೆ ಹೋದ್ರ, ಹಾಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಈಗಾಗಲೇ ರಾಜ್ಯಾಧ್ಯಕ್ಷರು ಟಿವಿಯಲ್ಲಿ ಹೇಳ್ತಾ ಇದ್ದಾರೆ, ನ್ಯೂಸಲ್ಲಿ, ನಮ್ಮ ಬೇಡಿಕೆಗಳು ಈಡೇರಿದೆ. ಆದ್ದರಿಂದ ಸಮಸ್ತ ಸರ್ಕಾರಿ ನೌಕರರೆಲ್ಲರೂ ನೀವು ಕಚೇರಿಗೆ ಹಾಜರಾಗಿ ಕೆಲಸ ನಿರ್ವಹಿಸಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪಕ್ಷ ದೂರದಲ್ಲಿದ್ದಂಥ ನೌಕರರು ಆಯಿತು, ನಾಳೆ ಬಂದರೂ ಹಾಜರಾಗಿ, ಇವತ್ತಾಗಿಲ್ಲ ಬರೋಕ್ಕೆ ಅಂದರೆ, ಹತ್ತಿರ ಇದ್ದಂಥ ನೌಕರರು ಎಲ್ಲರೂ, ಕಚೇರಿ ನಿಮ್ಮ ಹತ್ತಿರ ಇತ್ತು ಅಂದರೆ ದಯಮಾಡಿ ಬಂದು ಸ್ಟ್ರೈಕ್ ವಾಪಸ್ ತಗೊಂಡಿದ್ದೆ, ನಾವು ಮುಷ್ಕರ ನಿಲ್ಲಿಸಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ಸರ್ಕಾರಿ ನೌಕರರು ಈ ಒಂದು ಸರ್ಕಾರದ ಕೆಲಸದಲ್ಲಿ ಭಾಗಿಯಾಗಿ ನೀವು ಹಾಜರಾತಿ ಹಾಕಿ ನಿಮ್ಮ ಕೆಲಸ ನೀವು ನಿರ್ವಹಿಸಿ ಅಂತ ಮೇಡಮ್ ಆಗ್ಲೇ ಬೆಳಗ್ಗೆ ಸಂದೇಶ ಕೊಟ್ಬಿಟ್ರು. ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ಇಲ್ಲ ಮೇಡಮ್, ನಮ್ಮ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ಬಾಯಲ್ಲಿ ಹೇಳೋದಲ್ಲ, ಅದು ಅವರು ಮಾಡಿ ತೋರಿಸಿದ್ದಾರೆ. ಅದನ್ನು ನಮ್ಮ ಸಮಸ್ತ ಸರ್ಕಾರಿ ನೌಕರರು ಸಹ ನೋಡಿದ್ದಾರೆ. ಯಾಕೆ ಅಂದರೆ ಹಿಂದೆಲ್ಲ ಮೇಡಮ್ ಏನಾದರೂ ಅಯ್ಯೋ ಎರಡೆಲ್ಲ ವಾರ ಆದರೂ ತಿಳಿತಿರಲಿಲ್ಲ, ಈಗ ವಿತ್ತಿನ 10 ನಿಮಿಷದಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಧ್ಯಕ್ಷರು. ಏನು ಆದೇಶ ಮಾಡಿಸ್ತಾರೆ, ಏನು ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡಿದ್ರು, ಅಥವಾ ಯಾವ ಒಬ್ಬ ಉನ್ನತ ಮಟ್ಟದ ಅಧಿಕಾರಿನ ಮೀಟ್ ಮಾಡಿದ್ರು, ಅವ್ರನ್ನ ಕಂಡು ಏನು, ಯಾವ ನೌಕರ ಬಗ್ಗೆ, ಯಾವ ಇಲಾಖೆ ಬಗ್ಗೆ, ಯಾವ ಸಮಸ್ಯೆ ಬಗ್ಗೆ ಏನು ಬಗೆಹರಿಸ್ರು ಅನ್ನೋದು 10-15 ನಿಮಿಷಕ್ಕೆ ಟಕ್ ಅಂತ ಆಗ್ಬಿಡುತ್ತೆ ಮೇಡಮ್ ವಾಟ್ಸಪ್ಪಲ್ಲಿ. ಅಂಥ ಒಂದು ರಾಜ್ಯಾಧ್ಯಕ್ಷರನ್ನ ಪಡೆದಿರೋದು ಎಲ್ಲ ನಮ್ಮ ಸಮಸ್ತ ನೌಕರರು ನಿಜವಾಗ್ಲೂ ನಾವು ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಒಂದಷ್ಟು ವರ್ಗದ ಸರ್ಕಾರಿ ನೌಕರರಿಗೆ ಏನು ರಾಜ್ಯ ಸರ್ಕಾರದಿಂದ ಬಂದಂತಹ ಈ ಆದೇಶ ಓಕೆ ಆಗಿದೆ, ಇನ್ನೂ ಕೆಲವರಿಗೆ ಓಕೆ ಆಗಿಲ್ಲ, ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸೊ ಅವರು ಮುಂದೆ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ, ಏನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.